ಕಡೆಯ ಆವರ್ತನಕ್ಕೆ ಆಶಕವಿತ್ವಕ್ಕೆ ಬರ್ತಾ ಇದ್ದೀವಿ. ನನ್ನ ಕೈಯಲ್ಲಿ ಯಾವುದೂ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಇದ್ಯಾವುದು ಸ್ಟೇಜ್ ಮ್ಯಾನೇಜ್ಡ್ ಅಲ್ಲ. ವಿದೂಷಕ ರಾಜರ ಸಂವಾದದಲ್ಲಿ ಅವಳ ನಗೆಯನ್ನು ವರ್ಣಿಸಬೇಕು. ಇಸ್ಸಲ್ ಬೇರಪ್ಪ ಅಂತೂ ಅಷ್ಟೇ ಕಾದಂಬರಿ ಅಂತ ಬಿಟ್ಟಿದ್ದಾರೆ. ಅವರಂತೂ ನಿಲ್ಸಿರೋದು ನನಗೆ ಗೊತ್ತಿಲ್ಲ. ಅವರು ಇದಕ್ಕೆ ಪರಿಪೂರ್ಣತೆ ಬಂದಿದೆ ಅಂತ ಹೇಳಿದ್ರಿಂದ ಒಪ್ಕೋಬೇಕು. ಅವರು ನಮ್ಮ ಕಣ್ಣೆದುರಿಗಿದ್ದಾರೆ, ಅದು ಇನ್ಕಂಪ್ಲೀಟ್ ಅನ್ಸಿದ್ದನ್ನು ಪಬ್ಲಿಷ್ ಮಾಡೋದಿಲ್ಲ. ಹಾಗಾಗಿ ಭೈರಪ್ಪನವ್ರ ಕಾದಂಬರಿಗಳದೆ ಹೋಲಿಕೆ ಕೊಟ್ಟರೆ ಪೂರ್ತಿ ಮುಗಿದಿದೆ ಅಂತಬೇಕು. ಒಂದು ಸೂಚನೆ ಕೊಡಬೇಕು ಅಂತಂದ್ರೆ, ಪಬ್ಲಿಷ್ ಆಗಿದ್ರಿಂದ ಯೋಚನೆ ಮಾಡಲಾರರು ಅಂತ ಅನ್ಸುತ್ತೆ. ಅವನ್ಗೆ ಅಟ್ಲೀಸ್ಟ್ ಮುಗಿಸೋದು ಕಷ್ಟ ಆಯ್ತು, ನಮ್ಗೆ ಸ್ಟಾರ್ಟಿಂಗ್ ಟ್ರಬಲ್ ಇದೆಯಾ. ಕಾಳಿದಾಸನ ಕುಮಾರ ಸಂಭವ, ವಾಕು ಪಾರ್ವತಿ ಅರ್ಥ ಶಿವ ಇವರುಗಳ ದಾಂಪತ್ಯ. ವಾಗರ್ಥ ದಾಂಪತ್ಯದ ಸಂತಾನ ಕುಮಾರ ಅಂದರೆ ರಸವೇ. ರಸ ಸ್ವಶಬ್ದ ವಾಚ್ಯವಲ್ಲವಾದ್ದರಿಂದ ಕುಮಾರ ಸಂಭವದಲ್ಲಿ ಕುಮಾರ ಬರಬಾರದು. ಈ ಕಾರಣದಿಂದಲೇ ಪಾರ್ವತಿ ಪರಮೇಶ್ವರರ ವಿವಾಹದಿಂದ ನಿಂತು ಹೋಗ್ಬಿಟ್ಟಿದೆ. ರಸ ವಾಚ್ಯವಾಗಬಾರದು, ಅದರಿಂದ ಅದು ಬರಬಾರದು ಕ್ಯಾರೆಕ್ಟರ್ ಆಗಿ ಅಂತ ಅನ್ನೋದು ಕುಪ್ಪಸ್ವಾಮಿ ಶಾಸ್ತ್ರಿಗಳ ಉತ್ತರ ಆಗಿತ್ತಂತೆ. ಹೀಗಾಗಿ ಕುಮಾರ ಸಂಭವ ಯಾಕೆ ಅಲ್ಲಿಗೆ ನಿಂತಿದೆ ಅನ್ನೋದಕ್ಕೆ ಅದ್ಭುತವಾದ ಎಸ್ಥೆಟಿಕ್ ಜಸ್ಟಿಫಿಕೇಶನ್ ಅದು. ಮತ್ತೆ ರಘುವಂಶ ಎಲ್ಲೋ ಒಂದು ಕಡೆ ನಿಲ್ಲಲೇಬೇಕು. ಅಂಥ ವಂಶಕ್ಕೆ ಇಂಥ ಅವಿವೇಕಿ ಆದವನು ಬಂದ ಮೇಲೂ ನಿಲುಗಡೆ ಆಗಲಿಲ್ಲ ಅಂತಂದ್ರೆ ಹೇಗೋ ಮುಂದುವರಿಯುತ್ತೆ ಅಂತ ಅರ್ಥ. ಇನ್ನು ರಾಕ್ ಬಾಟಮ್ ಮುಟ್ಟಾಯಿತು, ಮತ್ತೆ ಎಲ್ಲೋ ಹೇಗೋ ಹೋಗುತ್ತದೆ ಅನ್ನುವ ಮೂಲಕವಾಗಿ ರಘುವಂಶಕ್ಕೂ ಕೂಡ ಒಂದು ತಾತ್ವಿಕವಾದ ನಿಲುಗಡೆಯನ್ನು ಕೊಟ್ಟಿದ್ದಾನೆ ಅನಿಸುತ್ತದೆ. ಅಗ್ನಿವರ್ಣ ರಘುವಂಶದ ಕೊನೆ ಕೊನೆಯ ರಾಜರುಗಳಲ್ಲಿ ಒಬ್ಬ. ಪುರಾಣಗಳಲ್ಲಿ ಅದಾದ್ಮೇಲೆ ಇನ್ನು 8 ರಾಜರುಗಳ ಕಥೆ ಬರುತ್ತದೆ. ಕಾಳಿದಾಸ ಅಲ್ಲಿಗೆ ನಿಲ್ಲಿಸಿದ್ದಾನೆ. ಅಗ್ನಿವರ್ಣ ಲಾಂಪಟ್ಯದ ಜೀವನದಲ್ಲಿಯೇ ಮುಳುಗಿ ಹೋಗಿ ಸತ್ತ. ಅವನು ಸತ್ತ ಬಗೆಯನ್ನು ಬಹಳ ಮಾರ್ಮಿಕವಾಗಿ ಕವಿ ಹೇಳ್ತಾನೆ. ಅವನ ಪ್ರಮದವನ ಯಾವುದಿದೆ ಪ್ಲೆಜರ್ ಗಾರ್ಡನ್ನು, ಅಲ್ಲಿ ಅವನಿಗೆ ಕ್ಷಯರೋಗ ಬಂತು. ಅವನಿಗೆ ಶಾಂತಿಕ ಪೌಷ್ಟಿಕ ಭೈಷಜ್ಯಾದಿ ಕರ್ಮಗಳನ್ನು ಮಾಡೋದಕ್ಕೆ ಹೋಮ ಮಾಡೋದಕ್ಕಾಗಿ ಎಲ್ಲ ಋತ್ವಿಜ್ವರ್ಗವನ್ನೆಲ್ಲ ಕರೆದುಕೊಂಡು ಬಂದಿರೋದು ಅಂತ ಹೇಳ್ತಾ ಹೇಳ್ತಾ ಅವನಿಗೆ ಅಂತ್ಯಕ್ರಿಯೆಯನ್ನು ಮಾಡಿದ್ರು ಅಂತಾರೆ. ಅವನಿಗೆ ಬೆಳೆದಂಥ ರೋಗ ಅದು ತಗ್ಗಲೇ ಇಲ್ಲ. ಅವನ ಪ್ರಮದವನವೇ ಪರೇತವನ ಆಯಿತು, ಪ್ಲೆಜರ್ ಗಾರ್ಡನ್ ಕಡೆಗೆ ಬರಿಯಲ್ಲಿ ಯಾರ್ಡಾಯಿತು, ಆ ರೀತಿಯಲ್ಲಿ ಆಯಿತು ಅಂತ ಹೀಗೆ ಹೇಳುವ ಮೂಲಕವಾಗಿ ಒಂದು ದೊಡ್ಡ ಸಂದೇಶವನ್ನು ಕವಿ ಕೊಟ್ಟಿದ್ದಾನೆ. ಅದೇನೆಂದರೆ ರಾಮನ ವಂಶ ಅಂತ ನಾವು ಅಂದ್ಕೋಬಹುದು, ಅಥವಾ ದಿಲೀಪನ ವಂಶ, ಹರಿಶ್ಚಂದ್ರ ವಂಶ ಅಂತ, ಕಡೆಗದ ಅಗ್ನಿವರ್ಣನ ವಂಶವೂ ಆಗಿರುತ್ತೆ. ನಾವು ಯಾವುದೋ ದೊಡ್ಡ ವಂಶದವರು ಅಂತ ಅಂದ್ಕೋತೀವಿ. ಆ ವಂಶದಲ್ಲಿ ಕೆಟ್ಟವರು ಬರ್ತಾರೆ, ಒಳ್ಳೆಯವರು ಬರ್ತಾರೆ. ಈ ರೀತಿಯಲ್ಲಿ ಅದು ಅಬ್ರಪ್ಟಾಗಿ ಎಂಡ್ ಆಗುವಂತೆ ಇಲ್ಲ, ಹೇಗೋ ಒಂದು ಉಳಿಯುತ್ತದೆ. ಜಗತ್ತು ನಡೆಯುತ್ತದೆ, ನಡೆಯೋದ್ರೊಳಗೆ ಏನು ದೊಡ್ಡ ವಿಶೇಷ ಅಲ್ಲ, ಚೆನ್ನಾಗಿ ನಡೆಯೋದ್ರೊಳಗೆ ಒಂದು ವಿಶೇಷ ಅಂತ. ಆ ಕಾರಣದಿಂದ ಉಳಿತು ಕೆಡಕು ಎರಡನ್ನೂ ಚಿತ್ರಿಸಿದ ಮೇಲೆ ನಾರ್ಮಲ್ ಆಗಿರುವ ಅಂಶನೂ ಒಂದು ಅಂತ ತೋರ್ಪಡಿಸಿದ. ಮತ್ತೆ ಅಲ್ಲಿ ಒಂದು ಸೆಟ್ಲ್ ಆಗಿರುವ ಒಂದು ಸಸ್ಪೆನ್ಸ್ ಇಟ್ಟಿದ್ದಾನೆ. ರಾಣಿ ಗರ್ಭವತಿಯಾಗಿದ್ದಾಳೆ, ಅವಳಿಂಥ ಮಗನ್ನು ಹೆರ್ತಾಳೋ ಅಂತ ಪ್ರಜೆಗಳು ಮಂತ್ರಿಗಳು ನಿರೀಕ್ಷೆ ಮಾಡ್ತಾ ಇರುವಲ್ಲಿಗೆ ಕಾವ್ಯ ಮುಗಿಯುತ್ತದೆ. ಬೀಜ ಬಿತ್ತಿದ್ದಾರೆ, ಮಳೆ ಬರ್ತಿಲ್ಲ, ಮಳೆಗಾಗಿ ಆಕಾಶದ ಕಡೆಗೆ ತಿರುಗಿ ನೋಡ್ತಾ ಇರುವ ರೈತರುಗಳ ನಿರೀಕ್ಷೆಯ ಹಾಗೆ ಆ ರಘುವಂಶ ಕೂಡ ಕಾವ್ಯ ಕೊನೆಯಾಗುತ್ತದೆ. ಅಂತಂದರೆ ನಾವು ಮಾಡುವ ಕೆಲಸ ಮಾಡ್ತೀವಿ, ಮುಂದೆ ಅದು ಯಾವ ಫಲ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನುವ ಆ ಅರ್ಥವನ್ನು ತೋರ್ಪಡಿಸುವಂತೆ. ಇದಕ್ಕಿಂತ ಸಜೆಸ್ಟಿವ್ ಆಗಿ ಇನ್ಯಾವ ಬಗೆಯಲ್ಲೂ ಕವಿ ಮುಗಿಸೋಕೆ ಸಾಧ್ಯ ಇಲ್ಲ ಅನಿಸುತ್ತದೆ. ಮತ್ತೆ ಇದೇ ಅವನ ಪ್ರಸಿದ್ಧವಾದ ಮೇಘದೂತ ಇನ್ನೊಂದು ಕಾವ್ಯ. ಕಾಳಿದಾಸತ್ತರಿಗೆ ಅಂತಲೇ ಸಾಮಾನ್ಯ ಹೇಳ್ತಾರಲ್ಲ, ಮಲ್ಲಿನಾಥ 3 ಕಾಮೆಂಟ್ರಿ ಬರೆದಿದ್ದಾನಲ್ಲ, ಅವನು ಕೊನೆಗೆ ಹೇಳ್ತಾನೆ ಕೊನೆಯ ಸಾಲು ಇದರೊಳಗೆ, ಮಾಭೂದೇವಂ ಕ್ಷಣಪಿ ಸಖೆ ವಿದ್ಯುತ ವಿಪ್ರಯೋಗ ಅಂತ. ಮೋಡವೇ ನಿನಗೆಂದೆಂದೂ ಮಿಂಚಿನ ಜೊತೆಗೆ ವಿಯೋಗ ಆಗದೆ ಇರಲಿ ಅಂತ. ಹಾಗೆ ಹೇಳಿದ ಮೇಲೆ ಮುಂದುವರೆಸೋದಿಲ್ಲ. ಕಾವ್ಯ ಹೇಗೆ ಆರಂಭ ಆಗುತ್ತದೆ, ಯಕ್ಷ ಅಂತ ಒಬ್ಬ ಇದ್ದ, ಅವನು ಶಾಪಗ್ರಸ್ತನಾಗಿದ್ದ, ಮೋಡವನ್ನು ನೋಡ್ದ, ಅದು ಸಂದೇಶ ತೆಗೆದುಕೊಂಡು ಹೋಗಲಿ ಅಂತ ಅಂದುಕೊಂಡ. ಈ ಕಾಮಾರ್ಥರಿಗೆ ಹುಚ್ಚು, ಜಡ ಏನು ಚೇತನ ಏನು ಅಂತ ಗೊತ್ತಿಲ್ಲ, ಸಂದೇಶಕ್ಕೆ ಯಾವುದಾದ್ರೂ ಸಾಕು ಅಂತ ಅಂದುಕೊಂಡ್ರು. ಆಮೇಲೆ ಅಲ್ಲಿ ಕಾಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಡು
ಮೊಗ್ಗುಗಳು ಯಾವುದಿವೆ, ಕುಟಜ ಕುಸುಮ ಅಂತ ಕಾಡು ಮಲ್ಲಿಗೆ, ಆ ಮಲ್ಲಿಗೆ ಹೂವಿಂದ ಪೂಜೆ ಮಾಡಿಬಿಟ್ಟಿದ್ದನ್ನೇ ನನ್ನ ಸಂದೇಶವನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ದ ಅಂತ. ಹೀಗೆ ಮಾಡಿ ನೀನು ಸಂದೇಶ ತೆಗೆದುಕೊಂಡು ಹೋಗಬೇಕಾಗಿರೋದು ಗಂತವ್ಯಾತೆ ವಸತಿರಲ್ಕಾ ನಾಮ ಯಕ್ಷೇಶ್ವರಾಣಾಂ ಬಾಹ್ಯೋದ್ಯಾನ ಸ್ಥಿತ ಚಂದ್ರಿಕಾ ಧೌತಾರಮ್ಯ, ಎಲ್ಲ ಹೋಗಬೇಕು ಅಲಕಾನಗರಿಗೆ ಹೋಗಬೇಕು ಅಂತೆಲ್ಲ ಹೇಳಿ ಕೊನೆಗೆ ಯಕ್ಷನ ಬಾಯಿಂದಲೇ ಮುಗಿಸ್ಬಿಡ್ತಾನೆ. ಕವಿ ಮಾತನ್ನು ಹೇಳೋಲ್ಲ, ಕೆಲವರು ಪ್ರಕ್ಷೇಪ ಪದ್ಯ ಬರೆದಿದ್ದಾರೆ. ಯಾಕೆಂದ್ರೆ ದಿಸ್ ಈಸ್ ಆಲ್ ದ ಮ್ಯಾಡ್ನೆಸ್ ಆಫ್ ಯಕ್ಷ, ಮ್ಯಾಡ್ನೆಸ್ ಆಫ್ ಲವರ್ಸ್ ಅಂತ. ಮುಂದೆ ಆ ಮೋಡ ತೆಗೆದುಕೊಂಡು ಹೋಯ್ತೆ ಅಥವಾ ತೆಗೆದುಕೊಂಡು ಹೋಗ್ಲಿಲ್ವೇ, ವಾಪಸ್ ಸಂದೇಶ ತಂದುಕೊಡುತ್ತೆ ತಂದುಕೊಡ್ಲಿಲ್ವೇ, ಈ ಓಪನ್ ಎಂಡಲ್ಲಿ ಬಿಡ್ತಾ ಇದ್ದಾನಲ್ಲ, ಅಲ್ಲಿಂದ ಅದೇ ಕಾವ್ಯದ ಮುಗಿತಾಯ ಅಂತ ಅನಿಸ್ತದೆ. ನಿಜವಾದ ಒಳ್ಳೆ ಚಿತ್ರಕಾರ ಏನು ಮಾಡ್ತಾನೆ ಅಂತಂದರೆ ಪೇಂಟಿಂಗ್ಗೆ ಎಂಡ್ ತಂದುಕೊಡಲ್ಲ, ಒಂದು ಫ್ರೇಮ್ ಹಾಕ್ತಾನೆ, ಯಾವುದೋ ಒಂದು ಬ್ಯೂಟಿಫುಲ್ ಪರ್ಸ್ಪೆಕ್ಟಿವ್ಗೆ ಆಗುವಷ್ಟಕ್ಕೆ ಫ್ರೇಮ್ ಇಡ್ತಾನೆ, ಅದು ಬಿಟ್ಟು ಇನ್ಯಾವುದೂ ಮಾಡೋದಿಲ್ಲ. ಆ ಫ್ರೇಮ್ ಯಾವುದು ಅಂತ ಅನ್ನೋದು ಅವನವನ ಪ್ರತಿಭೆಯ ತಾರತಮ್ಯಕ್ಕೆ ಅಧೀನವಾದದ್ದು ಅಂತ. ಹಾಗಲ್ಲದೆ ಕರೆಕ್ಟಾಗಿ ಮಂಗಳವನ್ನೆಲ್ಲ ಮಾಡಿದ್ದಿದ್ರೆ ಸರಿಯಾಗ್ತಾ ಇರಲಿಲ್ಲ. ಶಾಕುಂತಲವನ್ನು ತೆಗೆದುಕೊಂಡ್ರು ನಮಗೆ ಗೊತ್ತಾಗುತ್ತೆ, ಶಾಕುಂತಲದಲ್ಲಿ ಗಂಡ ಹೀಗೆ ನಿರಾಕರಣೆ ಮಾಡಿ ಆಮೇಲಿಂದ ಮಗ ಇಲ್ಲಿ ಅನಾಥನಾಗಿ ಹುಟ್ಟಿ ಕಡೆಗೆ ಆ ಉಂಗುರ ನೀನು ತಗಲಿಸ್ಕೊ ಅಂತಾನೆ. ಈ ಉಂಗುರನ ತಗಲಿಸ್ಕೊಂಡು ನಾನು ಏನು ಮಾಡಲಿ, ನನಗೆ ವಿಶ್ವಾಸವಿಲ್ಲ, ನನಗೆ ಬೇಕಾದ ಕಾಲದಲ್ಲಿ ಅದು ಬರಲಿಲ್ಲ ಅಂತಾಳೆ. ಆದರೂ ಅವಳು ತಗಲಿಸ್ಕೊಂಡು ಹೋಗ್ತಾಳೆ ಅಂದರೆ ಮುಂದೆ ಅವ್ರ ಬದುಕು ಯಾವ ಮಾತ್ರದಲ್ಲಿ ಇದ್ದಿರುತ್ತೆ ಹೇಳಂತೂ ಹೇಳಿಬಿಟ್ಟಿದ್ದಾನೆ. ಅಲ್ಲಿ ಅವನು ಮಾರಿಚ ಮಹರ್ಷಿ ಅವನಿಗೆ ಹೇಳ್ತಾನೆ, ಶ್ರದ್ಧಾ ವಿತ್ತಂ ವಿಧಿಶ್ಚೇತಿ ತೃತೀಯಂ ತತ್ರ ಸಂಗತಂ ಅಂತ ಹೇಳಿ ಅನ್ನುವಾಗ, ನೀನು ಸದಪತ್ಯಮಿದಂ ಭವಾನ್ ದೃಷ್ಟ್ಯಾ ಶಕುಂತಲಾ ಸಾಧ್ವಿ ಸದಪತ್ಯಮಿದಂ ಭವಾನ್, ಶಕುಂತಲೆ ಸಾಧ್ವಿ ನಿನ್ನ ಮಗ ಒಳ್ಳೆ ಹುಡುಗ ನೀನು ಇದೀಯ, ಈ ಮೂರು ಜನ ಸೇರಿಕೊಂಡು ನೀನು ಇದೀಯಾ ಅಂದ್ರೆ ನೀನು ಯೋಗ್ಯನಾಗಿದೀಯ ಅಂತ ಅರ್ಥ. ಶಕುಂತಲೆ ಎನ್ನುವಳು ಶ್ರದ್ಧೆ, ಮಗು ಅಪತ್ಯಂ ನಪುಂಸಕಲಿಂಗದಲ್ಲಿ ವಿತ್ತಂ ಯಜ್ಞಕ್ಕೆ ಬೇಕಾಗಿರುವ ಸಂಪತ್ತಿ, ಮತ್ತೆ ನೀನು ಈ ಕುಟುಂಬ ಯಜ್ಞದ ವಿಧಿ ಆರ್ಡರ್ ಅಂತ ಮೂರು ಲಿಂಗಗಳನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಿ ತೋರಿಸ್ತಾನೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗದಲ್ಲಿ ವಿಧಿ ಅನ್ನೋದು ಪುಲ್ಲಿಂಗ, ಮತ್ತೆ ಶ್ರದ್ಧಾ ಅನ್ನುವುದು ಸ್ತ್ರೀಲಿಂಗ, ವಿತ್ತಮ್ ಅನ್ನುವುದು ನಪುಂಸಕ ಲಿಂಗದಲ್ಲಿ. ಆ ಮೂಲಕವಾಗಿ ನೀವು ಹೌಸ್ ಹೋಲ್ಡರ್ಸ್ ಆಗಿರ್ತೀರಾ ಅಷ್ಟೇ, ಯು ವಿಲ್ ನಾಟ್ ಎಂಜಾಯ್ ಫ್ಯಾಮಿಲಿ, ಏನೋ ಮನೆ ನಡೆಸ್ಕೊಂಡು ರಾಜ್ಯ ನಡೆಸ್ಕೊಂಡು ಹೋಗ್ತೀರಾ ಅಷ್ಟೇ, ಹೊರತುನುವೆ ಲೋಕಕ್ಕೆ ಬೇಕಾಗಿ ಬಾಳ್ತೀರಾ, ನಿಮಗೆ ಬೇಕಾಗಿ ನೀವು ಬಾಳ್ತೀರಾ ಅಂತ ಏನೋ ಅಲ್ಲ ಅಂತ. ಆಲ್ ದಿ ಚಾರ್ಮ್ ಈಸ್ ಓವರ್, ಹನಿಮೂನ್ ಪೀರಿಯಡ್ ಈಸ್ ಓವರ್ ಅಂತ ಅನ್ನುವುದನ್ನು ತೋರ್ಪಡಿಸ್ತಾನೆ. ಹೀಗೆ ಬದುಕಿನ ಕಟು ವಾಸ್ತವಗಳನ್ನು ಮರೆಯದೆ ಆದರೆ ಅದನ್ನು ನಯ ಮಾಡಿ ಹೇಳ್ತಾನಲ್ಲ, ಆ ಅರ್ಥದಲ್ಲಿ ಆ ಕಾವ್ಯವು ತುಂಬ ಅರ್ಥಪೂರ್ಣವಾಗಿ ಮುಗಿದಿದೆ ಅನಿಸುತ್ತೆ. ಇನ್ನು ಮಿಕ್ಕ ವಿಕ್ರಮೋರ್ಷಿಯ ಮತ್ತು ಮಾಲವಿಕಾಗ್ನಿ ಮಿತ್ರಗಳ ರೀತಿ ತುಂಬ ದೊಡ್ಡದೇನೂ ಅಲ್ಲ, ದೇರ್ ಇಸ್ ನೋ ಗ್ರೇಟ್ ಹೋಮ್ ಟ್ರೂತ್ ವಿತ್ ಇನ್ ದಟ್ ಅಂತ ಅನಿಸುತ್ತದೆ. ಆ ಕಾರಣದಿಂದ ಹಾಗೆ ಒಪ್ಕೋಬಹುದು. ಈಗ ವಿದೂಷಕ ರಾಜ ಇವರಿಬ್ಬರು ಅವಳ ನಗೆಯನ್ನ ವರ್ಣಿಸಿದ್ದ, ಯಾರು ವರ್ಣಿಸಿದ್ದಾಗಿ ಹೇಳಬೇಕು? ಆ ವಿದೂಷಕನಿಗೆ ಹೇಳುವಂತೆ ನಾನು. ಸರ್, ನಿಮ್ಮ ಕೈಗೆ ಯಾರಾದರೂ ಉಂಗುರ ಹಾಕಿದಾರ? ನನ್ನ ಕೈಗೆ ಉಂಗುರ ಹೋಗೋದೇ ಇಲ್ಲ, ಇದು ಕಂಕಣ ಅದಕ್ಕೆ ಕೈ ಅಂತ ಹೇಳಿದ್ದ. ಪರವಾಗಿಲ್ಲ, ಶಂಕರನಿಗೆ ಕಂಕಣವೇ ಉಂಗುರ ತರ ಕಾಣಿಸ್ತು ಅಂದ್ರೆ ಇನ್ನ ಉಂಗುರ ಯಾವ ತರ ಕಾಣಿಸ್ಬಹುದು ಅಥವಾ ಕಾಣಿಸುತ್ತಾ ಏನಾದರೂ? ಇದು ಸ್ಕ್ರೂ ಲೂಸ್ ಆದಾಗ ಮಾತ್ರ ಬಿದ್ದೋಗುದು. ಯಾವುದೇ ಶಾಪಕ್ಕೆ ಗೀಪಕ್ಕೆ ತುತ್ತಾಗಿ ಬಿದ್ದೋಗುವಂಥದ್ದಲ್ಲ, ಪದ್ಯಪಾಣದವರು ಕೊಟ್ಟಿದ್ದಲ್ವಾ ಅದಕ್ಕೆ ಹಾಕ್ಕೊಂಡು ಬರೋಣ ಅಂತ ಅನ್ನಿಸ್ತು, ಆ ಕಾರಣದಿಂದ ಹಾಕ್ಕೊಂಡು ಬಂದೆ ಅಷ್ಟೇ, ಇನ್ನೇನಿಲ್ಲ. ಬಹಳ ಹಿಂಸೆ ಇದು, ಕೈ ಹಿಡಿತಾ ಇದೆ ಅದಕ್ಕೇನೆ. ರಾಜ ವಸನ ಮಾಲವಿಕ ಅಗ್ನಿ ಮಾಲವಿಕೆಯ ನಗುವಿನ ವರ್ಣನೆ ಮಾಡುವಂತ, ಕೃತಭೂಮಿಕಾ ವ್ಯಥಿತ ಕೃತಭೂಮಿಕಾ ವ್ಯಥಿತ
ಕೃತಭೂಮಿಕಾ ವ್ಯಥಿತ ಭಾವನಾಪಿ, ಕೃತಭೂಮಿಕಾ ವ್ಯಥಿತ ಭಾವನಾಪ್ಯಸೋ, ಕೃತಭೂಮಿಕಾ ವ್ಯಥಿತ ಭಾವನಾಪ್ಯಸೋ. ಮಂಜುಭಾಷಿಣಿ, ಕೃತಭೂಮಿಕಾ ವ್ಯಥಿತ ಭಾವನಾಪ್ಯಸೋ, ಕೃತಭೂಮಿಕಾ ವ್ಯಥಿತ ಭಾವನಾಪ್ಯಸೋ ಭಾವನಾಪ್ಯಸೋ, ಕೃತಭೂಮಿಕಾ ವ್ಯಥಿತ ಭಾವನಾಪ್ಯಸೋ. ಬಹಿರಾಗತ ವಹತಿ ಯುಕ್ತಹಾಸಿತಂ, ಬಹಿರಾಗತ ವಹತಿ ಯುಕ್ತಹಾಸಿತಂ, ಬಹಿರಾಗತ ವಹತಿ ಯುಕ್ತಹಾಸಿತಂ, ಬಹಿರಾಗತ ವಹತಿ ಯುಕ್ತಹಾಸಿತಂ. ಮಹಿಷಿ ನಿಗೀರ್ಣ ನಿಜಸತ್ವ ಸಾಧ್ವಸ, ಮಹಿಷಿ ನಿಗೀರ್ಣ ನಿಜಸತ್ವ ಸಾಧ್ವಸ. ತುಹಿನಾತ್ಯಯೇ ಪ್ರಕಟ. ಪದ್ಮಿನೀಶ್ರಿಯಂ ತುಹಿನಾತ್ಯಯ ಪ್ರಕಟ ಪದ್ಮಿನೀಶ್ರಿಯಂ. ಅವಳು ಮಾಲವಿಕೆ ಅಗ್ನಿಮಿತ್ರನ ಮುಂದೆ ಒಂದು ಅಭಿನಯ ಮಾಡಬೇಕಾಗಿರುತ್ತದೆ. ಅದು ವಿರಹೋತ್ಕಂಠತೆಯ ಅಭಿನಯ. ಅದು ಯಯಾತಿಯ ಪ್ರೀತಿಯಲ್ಲಿ ಮೈಮರೆತಿರುವ ಅಸಹಾಯಕಳು ಆದ ಶರ್ಮಿಷ್ಠೆಯ ಅಭಿನಯ. ಅದನ್ನು ಚಲಿತಕ ಅಂತ ಒಂದು ಅಭಿನಯ ಅಂತ ಹೇಳ್ತಾರೆ. ಚಲಿತಕ ಅಂತಂದರೆ ಒಳಗಿರುವ ಭಾವ ತುಂಬ ಭಾರವಾದದ್ದು. ಅದನ್ನು ಕೇವಲ ಆಂಗಿಕದ ಪ್ರಾಚುರ್ಯ ಇಲ್ಲದೆಯೇ ತೋರ್ಪಡಿಸಬೇಕು ಸಾತ್ವಿಕದಿಂದ. ಅಂಥದ್ದನ್ನು ಚಲಿತಕ ಅಂತ ಕರೀತಾರೆ. ಚಲಿಕ ಅಂತ ಕೂಡ ಕರೀತಾರೆ. ಅದು ಅತ್ಯಂತ ಕಠಿಣವಾದದ್ದು ಅಂತಂತಾರೆ. ಅದು ಮಧ್ಯಮ ಲಯದಲ್ಲಿ ಮಾಡಬೇಕು ಅಂತ. ಅದು ಬಹಳ ಟೆಕ್ನಿಕಲ್ ಡೀಟೇಲ್ಸ್ ಡಾನ್ಸರ್ಗೆ ಬೇಕಾಗಿರುವಂಥದ್ದೆಲ್ಲ ಕೊಡ್ತಾನೆ. ಮೀಡಿಯಂ ಪೇಸಲ್ಲಿ ಮಾಡಬೇಕು, 4 ಸಾಲಿರಬೇಕು. ವಿರೋತ್ಕಂಠಿತೆ ಅಭಿನಯ ಆಗಿರಬೇಕು. ಅದನ್ನು ತುಂಬ ವಿಳಂಬಿಸಿ ಮಾಡಬಾರ್ದು, ಮಧ್ಯಮ ಲಯದಲ್ಲಿ ಮಾಡಬೇಕು ಅಂತ. ಹಾಗೆ ಮಾಡುವಾಗ ಒಂದು ಸೂಚನೆ ಕೊಟ್ಟಿರ್ತಾಳೆ, ತುಂಬ ಅಲಂಕಾರಗಳು ಒಡವೆಗಳು ಎಲ್ಲ ಹೇರ್ಕೊಂಡಿರಬಾರ್ದು ಅಂತ. ಅವಳು ಜಜ್ ಮಾಡ್ತಕ್ಕಂಥ ಪಂಡಿತಿ ಕೌಶಿಕಿ ಅಂತಕ್ಕಂಥವಳು. ಇವಳು ಆ ರೋಲನ್ನು ಅಭಿನಯ ಮಾಡ್ತಾ ಇರ್ತಾಳೆ. ಹಾಗೆ ಮಾಡುವಾಗ ಅವಳು ಇಂದೂ ನಗು ಆಗಿರೋದಿಲ್ಲ. ಆ ರೋಲ್ ಪೂರ್ತಿ ಏನಿದೆ ಅದಕ್ಕೆ ತಕ್ಕಂತೆ ಮಾಡಬೇಕು. ದುಲ್ಲಹೋ ನಾಥ ತವಾಹಂ ಪಿಯ ಪರಾಧೀನ ಅಹಂ ಅಂತ ಹೀಗೆಲ್ಲ ಹೇಳ್ತಾಳೆ. ನಾನು ಪರಾಧೀನನಾಗಿದ್ದೀನಿ, ನಾಥ ದುರ್ಲಭನಾಗಿದ್ದಾನೆ, ನನ್ನ ಗತಿ ಏನು ಮಾಡ್ತಕ್ಕಂಥವಳು ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಹೇಳುವಂಥದ್ದು. ಹೀಗಾಗಿ ಅವಳಿಗೆ ನಗುಕ್ಕೆ ಅವಕಾಶವೇ ಇಲ್ಲ. ಈಗಷ್ಟೇ ಅವಳು ಪಾತ್ರದಿಂದ ಹೊರಗೆ ಬಂದು ನಗುತ್ತಾ ಇದ್ದಾಳೆ. ಅವಳು ನಗುವ ಸನ್ನಿವೇಶ ಕೂಡ ಬಹಳ ಚೆನ್ನಾಗಿದೆ. ಕಂಕಣ ತೆಗೆದು ಕೊಟ್ಬಿಡ್ತಾನೆ ರಾಜನ ಕಂಕಣ ತೆಗೆದು ವಿದೂಷಕ ಬಹುಮಾನ ಅಂತ ಕೊಡಕ್ ಹೋಗ್ತಾನೆ. ಆಗ ಏನೇನು ಈಗಲೇ ಕೊಡ್ತಾ ಇದ್ದಿಲ್ಲ ಬಹುಮಾನ ಅಂತಂದ್ರೆ ನಂದಲ್ಲ ಅಂತ ಕೊಡ್ತಾ ಇದ್ದೀನಿ ಅಂತಾನೆ. ಆಗ ಅವಳು ನೋಡಿ ಪಕ್ಕಂತ ನಗ್ತಾಳೆ. ಆ ಸಂದರ್ಭದಲ್ಲಿ ನೋಡ್ಬಿಟ್ಟು ನಕ್ಕದ್ದನ್ನ ಕಂಡು ಸಂತೋಷ ಪಡಲಿ ಇವನು ರಾಜ. ಅವಳು ಇದುವರೆಗೂ ಅಳ್ತಾ ಅಭಿನಯ ಮಾಡಿದ್ಳು. ಅವಳು ಸ್ವಲ್ಪ ಚಿಯರ್ಫುಲ್ ಫೇಸ್ ಅನ್ನಾದ್ರೂ ಹೀರೋ ನೋಡಲಿ ಅಂತ ಅವಳನ್ನ ಸ್ಟೇಜ್ ಮೇಲೆ ಕರೆಸಿ ತನ್ನ ಮೂಲಕ ಲೈವಲ್ಲಿ ನೋಡಬೇಕು ಅಂತ ದೊಡ್ಡ ತಂತ್ರ ನಡೆದಿರುತ್ತೆ. ಇಡೀ ಫಸ್ಟ್ ಆ್ಯಕ್ಟೇ ಆ ರೀತಿಯ ದೊಡ್ಡ ತಂತ್ರದ ಫಲವಾಗಿ ಬಂದಿರತಕ್ಕಂಥದ್ದು. ಮತ್ತೆ ಅವಳು ಎದುರಾಳಿಯಾಗಿ ಮತ್ತೊಬ್ಳು ಅಭಿನಯ ಮಾಡಬೇಕಾಗಿರ್ತದೆ. ಅವಳನ್ನ ಸ್ಟೇಜಿಗೆ ತರಬಾರದು ಅಂತ ಅವಾಯ್ಡ್ ಮಾಡೋದು, ಲೇಟ್ ಆಗ್ಬಿಡ್ತು, ಮಧ್ಯಾಹ್ನದ ಶೋಗೆ ಅವಕಾಶ ಇಲ್ಲ, ಊಟಕ್ಕೆ ಹೊತ್ತಾಗಿದೆ ಅಂತ ಹೇಳಿ ತಡೆಯೋದು, ಇದೆಲ್ಲ ಆಗುತ್ತದೆ. ಬಹಳ ಚೆನ್ನಾಗಿದೆ ಆ ಸಂದರ್ಭ. ಇವಳು ಜೊತೆಯಲ್ಲಿ ರಾಣಿ ಧಾರಣಿಯನ್ನವಳ ಹದ್ದುಬಸ್ತಿಲ್ ಇರ್ತಾಳೆ. ಅದರಿಂದ ಅವಳು ವ್ಯಕ್ತವಾಗಿ ನಗು ಹಾಗೂ ಇಲ್ಲ, ಒಳಗೊಳಗೇ ತನ್ನ ಭಾವನೆಯನ್ನು ತಾನು ಇಟ್ಕೊಳ್ಬೇಕು. ಆ ರೀತಿ ಅಸಹಾಯಕಳಾಗಿ ಹೇಗಿದ್ದಾಳೆ ಅಂತಂದರೆ, ಶಿಶಿರದ ಕೊನೆಯಲ್ಲಿ ವಸಂತ ಬಂತೋ ಇಲ್ವೋ ಅಂತ ಕಮಲ ಅರಳುವ ರೀತಿಯಲ್ಲಿ ಇವಳ ಮುಖದಲ್ಲಿ ಒಂದು ನಗು ಕಾಣಿಸ್ಕೊಳ್ತದೆ. ಈಗಷ್ಟೇ ಪಾತ್ರದಿಂದ ಹೊರಗೆ ಬಂದು ನಗ್ತಾ ಇದ್ದಾಳೆ. ಪಾತ್ರೊಳಗಿದ್ದಾಗ ನಗಲಿಲ್ಲ, ಪಾತ್ರದ ಹೊರಬಂದು ನಗ್ತಾ ಇದ್ದಾಳೆ. ಆ ನಗುವು ಕೂಡ
ಚಳಿಗಾಲದ ಕೊನೆಯಲ್ಲಿ ಸ್ವಲ್ಪ ತೋರ್ಕೊಳ್ತಾ ಇರ್ತಕ್ಕಂಥ ಶರತ್ ವಸಂತ ಕಾಲದ ಆರಂಭದಲ್ಲಿ ಕಮಲ ಇಲ್ವೋ ಏನೋ ಎಂಬಂತೆ ಕಣ್ಣು ಬಿಟ್ಟ ಹಾಗೆ ಅಂತ. ಅದರ ಸ್ಟೈಲೆಲ್ಲ ಸಾಮಾನ್ಯವಾಗಿ ಕಾಳಿದಾಸನ ಟೆಕ್ನಿಕಲ್ ರೀತಿ ಹೇಗಿದೆ ಆ ರೀತಿಯಾಗಿ ಬಳಸುವಂಥ ಪ್ರಯತ್ನ ಪಟ್ಟಿದ್ದೀನಿ. ಆ ರಾಜ ಆ ಕ್ಯಾರೆಕ್ಟ್ರು ಅವರ ಯೋಗ್ಯತೆಗೆ ತಕ್ಕಂಥ ರೀತಿಯಲ್ಲೇ ಬರೀಬೇಕು ಮಾಡಿದ್ದಾಗಿದೆ. ಇನ್ನು ಕಾವ್ಯವಾಚನ. ಆ ಕಮಲ ಇರೋ ಸರೋವರಕ್ಕೆ ಒಂದು ಎಮ್ಮೆಯನ್ನು ಹಿಡಿದಿದೆ ಅಂತ ನೀವು ಹೇಳಿದ್ರ. ಮಹಿಷಿಯ ನಿಗೀರಣ ತರಂಗ ಭ್ರೂಭಂಗ ತರಂಗ 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 ಭೂಭಂಗ ಕ್ಷುಭಿತ ವಿಹಗ ಶ್ರೋಣಿ ರಶನ ವಿಕರ್ಷಂತಿ ಫೇನೋ ವಸನಮಿವ ಸಂರಂಭಶಿತಿಲೋ ವಿಕರ್ಷಂತಿ ಫೇನಂ ವಸನಮಿವ ಸಂರಂಭಶಿತಿಲೋ ಯಥಾ ವಿದ್ಧಂ ಯಾತಿ ಸ್ಖಲಿತನಭಿಸಂಧಾಯ ಬಹುಶೋ ಯಥಾ ವಿದ್ಧಂ ಯಾತಿ ಸ್ಖಲಿತಮಭಿಸಂಧಾಯ ಬಹುಶೋ ನದಿ ಧ್ರುವಮಸಹನ ಸಾಪರಿಣತ ಸ್ಖಲಿತಮಭಿಸಂಧಾಯ ಬಹುಶೋ ನದೀ ಭಾವೇನೇಯಂ ಧ್ರುವಮಸಹನ ಸಾಪರಿಣತ ಸಾಪರಿಣತ ಸಾಪರಿ ಮಹಾವ ಮಹಾವರ್ಷಾಕಾಲೆ ಮಹಾವರ್ಷಾಕಾಲೆ ವಿರಹ ವಿಧುರೋ ವಿಕ್ರಮ ವಿರಹ ವಿಧುರೋ ವಿಕ್ರಮ ವಿಭುಃ ವಿರಹ ವಿಧುರೋ ವಿಕ್ರಮ ವಿಭುಃ ನಿಜಾಂ ಕಾಂತಾಂ ನಿಜಾಂ ಕಾಂತಾಂ ಭ್ರಾಂ ನಿಜಾಂ ಕಾಂತಾಂ ಭ್ರಾಂತ್ಯ ನಿಜಾಂ ಕಾಂತಾಂ ಭ್ರಾಂತ್ಯ ವನಗಹನ ಮಧ್ಯ ಪ್ರವಹಣಾಂ ನದೀಂ ಮತ್ವಾ ಹಾರ್ದಂ ನದೀಂ ಮತ್ವಾ ಹಾರ್ದಂ ವ್ಯವಹರತಿ ನದೀಂ ಮತ್ವಾ ಹಾರ್ದಂ ವ್ಯವಹರತಿ ಕೋಪೇನ ವ್ಯವಹರತಿ ಕೋಪೇನ ಸಹಸಾ ಪ್ರಯಾಂತೀಂ ಸಂಸ್ಮೃತ್ಯ ಪ್ರಕಟತಟ ನಿರ್ಧಾರಣಧುನೀಂ
ನಿರ್ಧಾರಣ ಧ್ವನಿ. ಅಭಿಸಾರಕಿಯಾಗಿ ಇವನ ಮುಖವನ್ನು ತಿರುಗಿಸಿಕೊಂಡು, ಇವನು ಎಷ್ಟು ಅನುನಯ ಮಾಡಿದ್ರು ಇವನ ಕಡೆಗೆ ಮುಖ ತಿರುಗಿಸಿಕೊಂಡು ಹೋಗ್ತಾ ಇರುವ ಒಂದು ಉತ್ತುಂಗ ಪ್ರಗಲ್ಭ ನಾಯಕಿಯ ರೀತಿಯ ಒಬ್ಬ ನದಿಯನ್ನು ಕಂಡು ಊರ್ವಶಿ ಅಂತ ಭಾವಿಸಿಕೊಂಡ ಪುರೂರವನ ಭಾವ ಇಲ್ಲಿರ್ತಕ್ಕಂಥದ್ದು. ಪುರೂರವ ಮಳೆಗಾಲದಲ್ಲಿ ವಿರಹಿಗಳ ಕಾಲ ಅಂತ ಹೇಳ್ತಾರೆ. ಅವನು ವಿರಹ ವಿದೀರ್ಣನಾಗಿ ಹೆಂಡತಿಯನ್ನು ಹುಡುಕೊಂಡು ಹೊರಟಿದ್ದಾನೆ. ಏನೂ ಇಲ್ಲ, ಸಣ್ಣ ಸಂಗತಿ ಆಗಿದ್ದದ್ದು, ಬಹಳ ಎಲ್ಲರ ಎಷ್ಟೋ ಜನರ ದಾಂಪತ್ಯದಲ್ಲಿ ಬರುವಂಥದ್ದು. ಅವನು ಗಂಗಾ ನದಿಯ ಒಂದು ಕವಲು, ಆ ಗಂಗಾ ನದಿಯ ಕವಲಿನ ತೀರದಲ್ಲಿ ಗಂಧಮಾದನ ಪರ್ವತದಲ್ಲಿ ವಿದ್ಯಾಧರೆಯೊಬ್ಬಳು ಮರಳಿನ ಆಟ ಆಡ್ತಾ ಇದ್ಲು. ಅದನ್ನು ನೋಡ್ತಾ ಒಂದು ಕ್ಷಣ ಮೈ ಬರ್ತಾ ಅಷ್ಟೇ, ಅದೇನೋ ಆಟ ಚೆನ್ನಾಗಿ ಆಡ್ತಾ ಇದ್ದಾಳಲ್ಲ ಅಂತ ಇವಳಿಗೆ ಅಷ್ಟಕ್ಕೆ ಕೋಪ ಬಂತು. ನೀನು ನನ್ನನ್ನು ಬಿಟ್ಟು ಮತ್ತೆ ಅವಳನ್ನು ನೋಡ್ತಾ ಇದೀಯಾ ಅಂತ ಹೇಳ್ಬಿಟ್ಟಿದ್ವಿ. ಕೋಪ ಮಾಡ್ಕೊಂಡು ಹೊರಟೆ ಹೋಗ್ಬಿಟ್ಲು. ಕುಮಾರವನ ಪ್ರವೇಶ ಮಾಡಿದ್ಲು. ಕುಮಾರವನಕ್ಕೆ ನೋ ಎಂಟ್ರಿ ಫಾರ್ ವಿಮೆನ್. ಅಲ್ಲಿ ಹೋದೊಡನೆ ಅವಳು ಒಂದು ಬಳ್ಳಿಯಾಗಿ ಬದಲಾಗಿಬಿಡ್ತಾಳೆ. ಇದು ಕಥೆ. ಇವನು ಅವಳನ್ನು ಹುಡುಕಿಕೊಂಡು ಎಲ್ಲಂದ್ರೆ ಅಲ್ಲಿ ಮರ ಗುಡ್ಡ ಕಾಡು ಮೇಡು ಪಕ್ಷಿ ಮೃಗ ಇತ್ಯಾದಿಗಳನ್ನು ಬೇಡಿಕೊಂಡು ತಿರುಗುತ್ತಾ ಇದ್ದಾನೆ. ನದಿಯ ಪ್ರವಾಹವನ್ನು ಕಂಡು ಇವಳು ಸಾಕ್ಷಾತ್ತಾಗಿ ಉರ್ವಶಿ ಇರಬೇಕು ಅಂತ ಅಂದುಕೊತಾನೆ. ಅದು ತರಂಗ ಭ್ರೂಭಂಗ ಅಂತ ಇಡೀ ಸಾವಯವ ರೂಪಕಾಲಂಕಾರ ಮಾಡಿ ಕಡೆಯಲ್ಲಿ ಅವಳೊಂದು ಅಭಿಸಾರಿಕೆ ಹೋಗುವ ಹಾಗೆ ಮುನಿದ ಖಂಡಿತ ಹೋಗುವ ಹಾಗೆ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೋತಾನೆ. ಅಲೆಯೆಂಬ ಹುಬ್ಬನ್ನು ಗಂಟಿಟ್ಟುಕೊಂಡು ನೊರೆ ನೊರೆಗುಟ್ತಾ ಇರತಕ್ಕಂಥ ಪ್ರವಾಹದ ವೇಗ ಯಾವುದಿದೆ ಅದನ್ನೇ ಉತ್ತರಿಯ ಸೀರೆಯ ಸೆರಗು ಅನ್ನುವಂತೆ ಆ ನೊರೆಗುಟ್ಟುಕೊಂಡು ಬರ್ತಾ ಇರುವ ಸೀರೆ ಸೆರಗನ್ನು ಎಳಕೊಂಡು ಹೋಗ್ತಾ ಇದ್ದಾಳೆ. ಧ್ರುವ ಮಸಹನ ಸಹನಿಯೇ ಇಲ್ಲದೆ ಹೋಗ್ತಾ ಇದ್ದಾಳೆ. ಎಲ್ಲಿವರೆಗೆ ಅಂದರೆ ವಿಕರ್ಷಂತಿ ಪೇನಂ ವಿಕರ್ಷಂತಿ ಪೇನಂ ವಸನಮಿವ ಸಂಭ್ರಮ ಶಿಥಿಲಂ. ಇವನ ಅನುನಯಕ್ಕೆ ಶಿಥಿಲವಾಗಿ ಹೋಗ್ತಾ ಇರತಕ್ಕಂಥ ಸೀರೆಯನ್ನು ಬಿಡೋದಕ್ಕೆ ತಯಾರಿಲ್ಲ ಅಂತ ನೆರಿಗೆ ಕುಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಈ ರೀತಿಯಾಗಿ ನದೀಭಾವೇನೇಯಂ ಧ್ರುವ ಮಸಹನ ಯಾತಿ, ವಿಮುಖವಳಾದಂಥ ಇವಳು ನದೀಭಾವದಿಂದ ಹೋಗ್ತಾ ಇದ್ದಾಳು ಎಂಬಂತೆ ಕಾಣಿಸುತ್ತದೆ ಅಂತಂತಾನೆ. ತುಂಬ ಚೆನ್ನಾಗಿರುವಂಥ ಒಂದು ಪ್ರಕೃತಿ ಚಿತ್ರಣವನ್ನು ಕವಿ ಕೊಟ್ಟಿದ್ದಾನೆ. ಅದನ್ನು ಈಗ ಅವಳು ಅವರು ಕಾಪಿ ರಾಗದಲ್ಲಿ ಹಾಡಿದ್ದಾರೆ. ಇನ್ನು ನಾವು ಕಡೆಯ ಸುತ್ತಿಗೆ ಬಂದಿದ್ದೇವೆ. ಮತ್ತೆ ನಿಷೇಧ ಪದ್ಯಾನುವಾದ ನಿನ್ನಳವಿ ಗೆಟುಕುವ ಪಯೋಘಟಂಗಳನಂತೂ ನಿನ್ನಳವಿ ಗೆಟುಕುವ ಪಯೋಘಟಂಗಳನಂತೂ ಮನ್ನಿಸಾಶ್ರಮದೆಳ ಮರಂಗಳಂ ನೀಂ ಮನ್ನಿಸಾಶ್ರಮದೆಳ ಮರಂಗಳಂ ನೀಂ ಹೇಳ ಮರಂಗಳಂ ನೀಂ ಮನ್ನಿಸಾಶ್ರಮದೆಳ ಮರಂಗಳಂ ನೀಂ ಸನ್ನುತೆ ಸುತರ್ಗಳಂ ಪಡೆವ ಮುನ್ನಮೆ ಸನ್ನುತೆ ಸುತರ್ಗಳಂ ಪಡೆವ ಮುನ್ನಮೆ ಪಾಲನ್ ಸನ್ನುತೆ ಸುತರ್ಗಳಂ ಪಡೆವ ಮುನ್ನಮೆ ಪಾಲನ್ ಇನ್ನೂಡಿಸುವ ಪಾಲನ್ ಇನ್ನೂಡಿಸುವ 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 ಸಿದ್ಧಿ ಇನ್ನೂಡಿಸುವ ಸಿದ್ಧಿ ಸಂದಪಾಂಗಿಂ ಇನ್ನೂಡಿಸುವ ಸಿದ್ಧಿ ಸಂದಪಾಂಗಿಂ. ಬಹಳ ಸಲೀಸಾಗಿರ್ತಕ್ಕಂಥದ್ದು ಪದ್ಯ. ತುಂಬ ಸರಳವಾದ ಪದಗಳಲ್ಲಿ ಮಾಡಬೇಕು ಅಂತ ಪ್ರಯತ್ನ ಅಷ್ಟೇ. ಕಾರಣ ಇಷ್ಟೇ, ಕಾಳಿದಾಸ ಒಂದೇ ಒಂದು ಕಠಿಣವಾದ ಪದಗಳನ್ನು ಮೂಲದಲ್ಲಿ ಬಳಸಲ್ಲ. ನಿಘಂಟುಗಳು ಕೋಶಗಳು ಡಿಕ್ಷನರಿಗಳು ಹಿಡ್ಕೊಂಡು ಹೋಗುವಂಥ ರೀತಿಯಲ್ಲಿ ಮಾಡೋದಿಲ್ಲ. ಆ ರೀತಿಯಲ್ಲಿ ಆ ಎಳೆ ಮಕ್ಕಳನ್ನು ಹಾಲಿಂದ ತೃಪ್ತಿಪಡಿಸುವ ಸಂತೋಷ ನಿನಗೆ ತಾಯ್ತನಕ್ಕಿಂತ ಮುಂಚೆಯೇ ಆಶ್ರಮದ ಎಳೆ ಮರಗಳಿಗೆ ನೀರು ಹನಿಕಿಸುವಾಗಲೇ ಆಗಿಬಿಡುತ್ತದೆ. ಹೀಗಾಗಿ ನಮ್ಮ ಆಶ್ರಮಕ್ಕೆ ಬಾ ಅಂತ ವಾಲ್ಮೀಕಿ ಮಹರ್ಷಿ ಕರ್ಕೊಂಡು ಹೋದಂಥದ್ದನ್ನು ಅಲ್ಲಿ ತೋರ್ಪಡಿಸಿದ್ದಾಗಿದೆ. ಸರ್, ಈ ಮರಗಳಿಗೆ ಪಾಲನ್ ಕೊಟ್ಬಿಟ್ರೆ ಆಮೇಲೆ ಮಕ್ಕಳು ಬೈಯಲ್ವಾ? ತೊಂದರೆ ಇಲ್ಲ. ಯಾಕೆಂದರೆ ಕಾಳಿದಾಸ ಇದಕ್ಕೆ ದೊಡ್ಡ ಪ್ರೆಸಿಡೆನ್ಸನ್ನು ಕ್ಷೀರಕ್ಕೆ ಸಂತಾನಕ್ಕೆ ಎಲ್ಲಕ್ಕೂ ಅಧಿಷ್ಠಾತ್ರಿ ಆದಂಥ ಅದಿತಿ ಸ್ವರೂಪಿಣಿ ಪಾರ್ವತಿಯೇ ಇದನ್ನು ಮಾಡ್ತಾ ಬಂದಿದ್ದಳು ಅಂತ ತೋರ್ಪಡಿಸಿದ್ದಾನೆ. ಅಮಂ ಪುರ ಪಶ್ಯತಿ ದೇವದಾರುಂ ಪುತ್ರೀ ಕೃತೋಸೌ ವೃಷಭಧ್ವಜೇನ ಯೋ ಹೇಮ ಕುಂಭಸ್ತನ ನಿಸೃತಾಯಾಹ ಸ್ಕಂದಸ್ಯ ಮಾತು ಪೈಸಾಂ ಪ್ರಸಜ್ಞ ಅಂತ ರಘುವಂಶದ ಎರಡನೇ ಸರ್ಗದಲ್ಲಿ ಬರ್ತದೆ. ಗೋವನ್ನ ನಂದಿನಿಯನ್ನ ದಿಲೀಪ ಸೇವೆ ಮಾಡ್ತಾ ಇದ್ದಾನೆ. ಆಗ ಅದು ಒಂದು ದೇವದಾರು ವೃಕ್ಷದ ಹತ್ತಿರ ಹೋಗುತ್ತೆ.
ಆ ದೇವದಾರು ವೃಕ್ಷ ಎಂಥದ್ದು ಅಂತಂದರೆ ಪಾರ್ವತಿಯೇ ಎದೆಹಾಲು ಕುಡಿದು ಬೆಳೆದದ್ದು ಅಂತ. ಅಲ್ಲಿ ಒಂದು ಸಿಂಹ ಕಾಪಾಡ್ತಾ ಇರುತ್ತೆ ಆ ವೃಕ್ಷವನ್ನು, ಅದು ಹೇಳುತ್ತದೆ ಈ ಮಹಾವೃಕ್ಷವನ್ನು ನೋಡು, ಇದು ಸ್ಕಂದಸ್ಯ ಮಾತು ಪಯಸಾಂ ರಸಜ್ಞ, ಸ್ಕಂದನ ಜೊತೆಯಲ್ಲಿ ಇದು ಕೂಡ ಪಾರ್ವತಿಯ ಹಾಲು ಕುಡಿದಿದೆ ಅಂತ. ವೆದರ್ ಟ್ರೀಸ್ ಎಂಜಾಯ್ ಬ್ರೆಸ್ಟ್ ಮಿಲ್ಕ್ ಆರ್ ನಾಟ್ ವಿ ಡೋಂಟ್ ನೋ. ನಾನು ಪಾಲಿನ ಬಗ್ಗೆ ಕೇಳಿದ್ದು ಪಾಲು ಗೊತ್ತಾಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಆ ಪಾಲಿಗೆ ಈ ಪಾಲು ಕೂಡ ಸೇರುತ್ತೆ ಅಂತ. ಅಂದರೆ ಪ್ರಕೃತಿಯಲ್ಲಿ ಈ ಮಟ್ಟದ ಹಂಚಿಕೆ ಇದೆಯಲ್ಲ ಅದನ್ನು ಕವಿ ಹೇಳ್ತಾನೆ. ಮರಗಳನ್ನು ಮಕ್ಕಳಂತೆ ಬೆಳೆಸಬೇಕು ಅಂತಂದರೆ ಎದೆಹಾಲು ಕುಡಿಸಿ ಬೆಳೆಸಿದ್ದು ಅನ್ನುವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಇದು ತುಂಬ ದೊಡ್ಡದಾದದ್ದು, ಇನ್ನು ಯಾವ ಕವಿಯೂ ಇದನ್ನು ಮಾಡಿಲ್ಲ. ವ್ಯಾಸ ವಾಲ್ಮೀಕಿಗಳಂತಹ ಪೂರ್ವ ಕವಿಗಳಾಗಲಿ, ಆಮೇಲಿನ ಪರವರ್ತಿ ಕವಿಗಳಾಗಲಿ, ಯಾರೂ ಕೂಡ ಪಾರ್ವತಿಯ ಎದೆಹಾಲನ್ನು ಕುಡಿಸುವಂಥ ಪ್ರಯತ್ನವನ್ನು ಮಾಡಿಲ್ಲ ಮರಗಿಡಗಳಿಗೆ. ಅಂದರೆ ಇಷ್ಟು ದೊಡ್ಡ ಪರಿಸರದ ಪ್ರೀತಿ, ಬೇರೆ ಎಲ್ಲ ಕಾವ್ಯಗಳಲ್ಲಿ ಒಂದು ರೀತಿಯಾದ ಸ್ಪರ್ಧೆಯನ್ನು ಕಂಡರೆ ಇಲ್ಲಿ ಸ್ಪರ್ಧೆಗೆ ಅವಕಾಶವೇ ಇಲ್ಲ ಅನ್ನುವಂತೆ ನೋಡ್ತೀವಿ. ಇಂಥ ದೊಡ್ಡ ಮೆಸೇಜನ್ನು ಕೊಡ್ತಾನೆ. ಲವಕುಶರಿಗೆ ಸಮೃದ್ಧವಾಗಿ ಆ ಮರಗಿಡಗಳ ಬುಡಕ್ಕೆ ನೀರುಣಿಸದಂತೆ ಅವರ ಬಾಯಿಗೆ ಕೂಡ ಹಾಲುಣಿಸಿದ ಸ್ಥಿತಿಯ ಅನುಕೂಲ ಏನಿದೆ ಅದು ಬಂದೇ ಬರುತ್ತದೆ. ಅಣ್ಣ ತಮ್ಮಂದರಾಗಿ ಅವಳಿ ಮಕ್ಕಳು ಹುಟ್ಟಿದ್ರೂ ಕೂಡ ಅವರಿಗೇನು ಸಮಸ್ಯೆ ಬರೋದಿಲ್ಲ ಅಂತ ಕವಿ ಚಿತ್ರಿಸ್ತಾನೆ. ಇಟ್ಸ್ ಅನ್ ಐಡಿಯಲ್ ವರ್ಲ್ಡ್ ಹವೆವರ್, ಆದರೂ ತುಂಬ ಮನಸ್ಸಿಗೆ ಮುಟ್ಟುವಂಥ ಚಿತ್ರಣ. ಇನ್ನು ನಾವು ಸಮಸ್ಯಾಪೂರ್ಣದ ಕಡೆಗೆ ಹೋಗ್ತಾ ಇದ್ದೀವಿ. ಗೊತ್ತು, ಅದರ ಅರ್ಥ ಹೇಳಬೇಕಲ್ವಾ, ಅದನ್ನು ಹೇಳಬೇಕು. ವೃದ್ಧತ್ವಂ ಜರಸಾವಿನ ಅನ್ನುವಂಥದ್ದು ಕೊಟ್ಟಿದ್ದು ರಘುವಂಶದ ಮೊದಲನೇ ಶ್ಲೋಕ, ಮೊದಲನೇ ಸರ್ಗದ ಶ್ಲೋಕ ಪಾದ ಒಂದು. ಪ್ರಾಪಿತ ವಾಗ್ವಧೂ ವಾಗ್ವಧೂರ್ ಮುಗ್ಧ, ಪ್ರಾಪಿತ ವಾಗ್ವಧೂರ್ ಮುಗ್ಧ ವೇದಶಾಸ್ತ್ರಾವಲೋಕನ ವೇದಶಾಸ್ತ್ರಾವಲೋಕಿತ ವೇದಶಾಸ್ತ್ರಾವಲೋಕಿತ ಕವಿನಾ ಕಾಳಿದಾಸೇನ ವೃದ್ಧತ್ವಂ ಜರಸಾವಿನ. ಕವಿನಾ ಕಾಳಿದಾಸೇನ ಮುಗ್ಧ ವಾಗ್ವಧೂ ವೇದಶಾಸ್ತ್ರಾವಲೋಕಿತ ವೃದ್ಧತ್ವಂ ಜರಸಾವಿನ ವೃದ್ಧತ್ವಂ ಪ್ರಾಪಿತ ಅಂತ. ಏನು ಇಲ್ಲಿ ತಾತ್ಪರ್ಯ ಇಷ್ಟೇ, ಕಾಳಿದಾಸ ಸ್ವಾಗ್ದೇವತೆಗೆ ಸಂಸ್ಕೃತ ಸಾಹಿತ್ಯ ಸರಸ್ವತಿಗೆ ಮುಪ್ಪಿಲ್ಲದ ಪ್ರೌಢತ್ವವನ್ನು ತಂದುಕೊಟ್ಟ ಅಂತ. ಸಾಮಾನ್ಯವಾಗಿ ಮುಪ್ಪಿನ ಪ್ರೌಢತ್ವ ವೇದಶಾಸ್ತ್ರ ಎಲ್ಲ ಓದಿಕೊಂಡು ಬರುತ್ತದೆ ಅಂತ. ವೇದಶಾಸ್ತ್ರಾವಲೋಕಿತ, ವೇದಶಾಸ್ತ್ರ ಇತ್ಯಾದಿಗಳಿಂದ ಅವಲೋಕಿಸಲ್ಪಟ್ಟಂಥದ್ದು ಅಂತ. ವೇದಶಾಸ್ತ್ರಾವಲೋಕಿತ ಅನ್ನುವುದಕ್ಕೆ ಭೂತ ಕೃದಂತ ರೂಪದಲ್ಲೂ ಹೇಳ್ಬೋದು, ವೇದಶಾಸ್ತ್ರಾವಲೋಕಿತ ಅಂತ ಕೇವಲ ಕೃನ್ನಾಮವಾಗಿಯೂ ಮಾಡಬಹುದು. ಅಂದರೆ ವೇದಶಾಸ್ತ್ರಗಳಿಂದ ನೋಡಲ್ಪಟ್ಟಂಥದ್ದು ಅಂತಲೂ ಅರ್ಥ ಆಗುತ್ತದೆ. ವೇದಶಾಸ್ತ್ರ ಎಲ್ಲ ಓದಿ ಆಗಿದೆ, ಆದರೆ ಆ ವೇದಶಾಸ್ತ್ರಗಳ ಬರಡನಿಂದಾಗಿ ಸಾಹಿತ್ಯ ವಧುವಿಗೆ ಏನೋ ಮುಪ್ಪು ಬಂದ್ಬಿಡ್ತಾ ಇದ್ದಿರಬಹುದು. ಆ ಕಾಲವಾದಂಥ ಮುಪ್ಪನ್ನು ಬಗೆಹರಿಸಲು ಎಂಬಂತೆ ಕಾಳಿದಾಸ ತಾನು ಕವಿನಾ ಕಾಳಿದಾಸೇನ ಕವಿಯಾಗಿದ್ದ ಕಾರಣ ಅವನು ಜರಸಾವಿನ ವೃದ್ಧತ್ವಂ ಪ್ರಾಪಿತ ಏನು ಮುಪ್ಪಿಲ್ಲದೆ ತಾರು ಪ್ರೌಢತ್ವವನ್ನು ತಂದುಕೊಟ್ಟಿದ್ದಾನೆ ಅಂತ. ಮೆಚ್ಯೂರಿಟಿ ದಟ್ ವಿ ಗೈನ್ ಔಟ್ ಆಫ್ ಸೈನ್ಸ್ ಆ್ಯಂಡ್ ಅದರ್ ನಾಲೆಜ್ ಬೇಸ್ ಔಟ್ ಆಫ್ ಆರ್ಟ್ ಈಸ್ ಆಫ್ ಟೂ ಕೈಂಡ್ಸ್ ಅಂತ. ಶಾಸ್ತ್ರಾದಿಗಳನ್ನು ಓದಿ ಬಂದಾಗ ಇರುವ ಪ್ರೌಢತ್ವ ಒಂದಾದರೆ ಕಾವ್ಯ ಕಲಾದಿಗಳನ್ನು ಆಸ್ವಾದ ಮಾಡುವಾಗ ಬರುವಂಥ ಪ್ರೌಢತ್ವ ಬೇರೆ, ಅದನ್ನು ಓದಿದಾಗ ಬರುವ ಪ್ರೌಢತ್ವ ಬಿಳಿ ಕೂದಲಿನ ಪ್ರೌಢತ್ವ ಆಗಬಹುದು. ಅಂದರೆ ಮುಪ್ಪಾದವರು ಅಂತ ಅನ್ನಿಸಿಬಿಡುತ್ತದೆ, ಶಾಸ್ತ್ರದ ಭಾರ ಇರುತ್ತದೆ. ಅರೆ ಕಲಾಸ್ವಾದದ ಭಾರ ಅನ್ನುವಂಥದ್ದು ಇಲ್ಲವಾದ್ದರಿಂದ ಅದರಿಂದ ಬರತಕ್ಕಂಥ ಪಾಕ ತುಂಬ ಅತಿಶಯವಾದದ್ದು ಅನ್ನುವಂಥದ್ದು ಇಲ್ಲಿರುವ ಧ್ವನಿಯಾಯಿತು. ಇನ್ನು ನಾವು ಗ್ರೀವಾಭಂಗವನ್ನು ತರಬೇಕಾಗಿದೆ. ದತ್ತಪದದಲ್ಲಿ ಪಾಣಿಪೀಡನ, ಭವನೇತ್ರ ಮತ್ತು ಗೌರಿ ಗುರು ಅಂತ ಈಗ ಗ್ರೀವಾಭಂಗ. ವಾಗರ್ಥದ್ವಯ ಪಾಣಿಪೀಡನ ಕಲಾ ಯನ್ಮಾನಸೇ ಮಂಡಪೆ, ವಾಗರ್ಥದ್ವಯ ಪಾಣಿಪೀಡನ ಕಲಾ ಯನ್ಮಾನಸೇ ಮಂಡಪೆ ಸಂಜಾತ ಸಂಜಾತ ಭವ ನೇತ್ರ ಜನ್ಮ ಸಂಜಾತ ಭವ ನೇತ್ರ ಸೂತ್ರ ಸಂಜಾತ ಭವ ನಿತ್ರ ಸೂತ್ರಿತ ಕಥಾ ಏನಾ ಭಾವಾಯ ಏನಾ ಅಭವತ್ ಸಂಜಾತ ಭವ ನಿತ್ರ ಸೂತ್ರಿತ ಕಥಾ ಭಾವಾಯ ಏನಾ ಅಭವತ್ ಭಾವಾಯ ಏನಾ ಅಭವತ್
ಮತ್ತೆ ಯತ್ ಸಾರಸ್ವತ ವೈಭವಂ ಸುಭಿಷದಂ ಗೌರಿ ಗುರು ಛದ್ಮನ ಯತ್ ಸಾರಸ್ವತ ವೈಭವಂ ಸುಭಿಷದಂ ಗೌರಿ ಗುರು ಛದ್ಮನ ಗೌರಿ ಗುರು ಛದ್ಮನ ಗ್ರೀವಾಭಂಗ ಭಿಯೇವ ಪಶ್ಯತಿ ಮುಹುಃ ಗ್ರೀವಾಭಂಗ ಭಿಯೇವ ಪಶ್ಯತಿ ಮುಹುಃ ಗ್ರೀವಾಭಂಗ ಭಿಯೇವ ಪಶ್ಯತಿ ಮುಹುರ್ ಸಾರಸ್ವತ ವೈಭವಂ ಸುವಿಷದಂ ಗೌರಿ ಗುರುಚ್ಛದ್ಮನ ಗ್ರೀವಾಭಂಗ ಗೌರಿ ಗುರುಚ್ಛದ್ಮನ ಬೇಡ ಬೇಡ ಭಿಯ ಬೇಡ ಗೌರಿ ಗುರುಚ್ಛದ್ಮನ ಸಾರಸ್ವತ ವೈಭವಂ ಸುವಿಷದಂ ಗೌರಿ ಗುರುಚ್ಛದ್ಮನ ಅಲ್ಲಿಗೆ ಆ ಸಾಲು ಮುಗಿಯುತ್ತದೆ, ಅರ್ಥವೂ ಮುಗಿಯುತ್ತದೆ. ಗ್ರೀವಾಭಂಗ ವಿನಮ್ರ ಗ್ರೀವಾಭಂಗ್ರ ವಿನಮ್ರ ಬಾಷ್ಪನಯನು ಗ್ರೀವಾಭಂಗ ವಿನಮ್ರ ಬಾಷ್ಪನಯನಸ್ತಂ ಗ್ರೀವಾಭಂಗ ವಿನಮ್ರ ಬಾಷ್ಪನಯನ ನಯನ 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 ನಯನಸ್ತಂ ನೌಮಿ ಗ್ರೀವಾಭಂಗ ವಿನಮ್ರ ಬಾಷ್ಪನಯನಸ್ತಂ ನೌಮಿ ತಂ ನೌಮಿ ಗ್ರೀವಾಭಂಗ ವಿನಮ್ರ ಬಾಷ್ಪನಯನ ಗ್ರೀವಾಭಂಗ ವಿನಮ್ರ ಬಾಷ್ಪನಯನಸ್ತಂ ನೌಮಿ ನನಗೆ ಎಂದೂ ಆ ಥರ ಚಿತ್ರಣ ಬರಲೇ ಇಲ್ಲ. ನನಗೆ ಬಂದಿದ್ದೆ ಡಾನ್ಸ್ ನೋಡಿ 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 ಗ್ರೀವಾಭಂಗಕ್ಕಿಂತ ಮುಂಚೆ ಈ ಶ್ಲೋಕ ಕೇಳೋಕ್ಕಿಂತ ಮುಂಚೆನೇ ಗ್ರೀವಾಭಂಗ ಆ ಥರ ಆಗಿಬಿಟ್ಟಿತ್ತು. ಸ್ಟಿಫ್ ನೆಕ್ಡ್ ಅನ್ನುವ ಸಮಸ್ಯೆ ಬಂದೇ ಇರಲಿಲ್ಲ. ಗ್ರೀವಾಭಂಗ ವಿನಮ್ರ ಬಾಷ್ಪನಯನ ತನ್ನೋ ಬಾಷ್ಪನಯನಸ್ತಂ ನೌಮಿ ತಂ ನೌಮಿ ಗ್ರೀವಾಭಂಗ ವಿನಮ್ರ ಬಾಷ್ಪ ನಯನೋ ನಯನಸ್ತನ್ನೌಮಿ ತನ್ನೌಮಿ ನರ್ಮಾಧಿಕಂ ತನ್ನೌಮಿ ನರ್ಮಾಧಿಕಂ. ಕಾಳಿದಾಸನ ಕಾವ್ಯಕ್ಕೆ ನಮಸ್ಕಾರ, ಕಾವ್ಯ ವ್ಯಕ್ತಿತ್ವಕ್ಕೆ ನಮಸ್ಕಾರ ಅಂತ ಮಾತು ಮತ್ತು ಅರ್ಥ ಫಾರ್ಮ್ ಅಂಡ್ ಕಾಂಟೆಂಟು ಯಾರ ಮನಸ್ಸೆನ್ನುವ ಮಂಟಪದಲ್ಲಿ ದಾಂಪತ್ಯ ದೀಕ್ಷೆಯನ್ನು ಆರಂಭ ಮಾಡ್ತೋ ಅಂತ ಮೊದಲನೇದು. ವಾಗರ್ಥದ್ವಯ ಪಾಣಿಪೀಡನ ಕಲಾ ಯನ್ಮಾನಸೇ ಮಂಟಪೆ ಸಂಜಾತ ಅಂತ ಹೇಳುವ ಮೂಲಕವಾಗಿ ವಾಗರ್ಥಗಳ ದಾಂಪತ್ಯ ಇವನ ಮನಸ್ಸಿನ ಮಂಟಪದಲ್ಲಿ ಆದದ್ದು. ಮತ್ತು ಭವ ನೇತ್ರ ಸೂತ್ರಿತ ಕಥಾ ಭಾವಾಯ ಯಸ್ಯಾಭವತ್. ಭವನೇತ್ರ ಸೂತ್ರಿತ ಕಥ, ಭವ ಅಂತಂದರೆ ಜಗತ್ತು, ಆ ಜಗತ್ತಿನ ಕಣ್ಣಿನಲ್ಲಿ ಇರುವಂತಹ ಕಥೆ ಯಾವುದಿದೆ ಅದು ಯಾರ ಪಾಲಿಗೆ ಭಾವಕ್ಕಾಗಿ ಆಯಿತು ಅಂತ. ನಾವು ಸಾಮಾನ್ಯವಾಗಿ ಭವದ ಕಥೆಯನ್ನು ಭವಕ್ಕೆ ಇಡ್ತೀವಿ, ಕವಿ ಆದವನು ಭವದ ಕಥೆಯನ್ನು ಭಾವಕ್ಕೆ ಮಾಡಬೇಕಾಗುತ್ತೆ. ಹೀಗಾಗಿ ಭವನೇತ್ರ ಸೂತ್ರಿತ ಕಥ ಆ ಒಂದು ಜಗತ್ತಿನ ಕಥೆಯನ್ನು ಜಗತ್ತಿನ ಹೃದಯವಾದ ರಸಭಾವಗಳ ಕಥೆಯಾಗಿ ಮಾರ್ಪಡಿಸಿದ. ಮತ್ತು ಯಾವನ ಕೀರ್ತಿ, ಯಾವನ ಸಾರಸ್ವತ ವೈಭವ, ಸಾಹಿತಿ ವೈಭವ, ಹಿಮಾಲಯದ ಛದ್ಮನ ಸುವಿಷದಂ
ಗೌರಿ ಗುರು ಛದ್ಮನ ಅಂದರೆ ಹಿಮಾಲಯ ಅಂತಲ್ಲ ಇದು ಇರೋದು, ಹಿಮಾಲಯ ವಸ್ತುತ ಕಾಳಿದಾಸನ ಕಾವ್ಯವೇ ಆಗಿರುವಂಥದ್ದು ಅನ್ನುವ ಭಾವ ಮೂರನೇ ಪಾದದಲ್ಲಿರ್ತಕ್ಕಂಥದ್ದು. ಅಂಥವನ್ನ ಗ್ರೀವಾಭಂಗ ವಿನಮ್ರ ಬಾಷ್ಪ ನಯನ, ತಲೆ ತಗ್ಗಿಸಿ ಗ್ರೀವಾಭಂಗ ವಿನಮ್ರ ಬಾಷ್ಪ ನಯನ, ಕಣ್ಣು ತುಂಬಿಕೊಂಡ ವ್ಯಕ್ತಿಯಾಗಿ ನಮಸ್ಕಾರ ಮಾಡುವುದಾಗುತ್ತದೆ ಕಾಳಿದಾಸ ದೊಡ್ಡವನು ಅಂತನ್ನುವುದು ಪದ್ಯದ ತಾತ್ಪರ್ಯ. ಇನ್ನ ಚಿತ್ರಕವಿತ್ವದ ಕಡೆಯ ಸಾಲನ್ನು ಕೊಡಬೇಕು. ಈ ಪದ್ಯವನ್ನ ನಿಮಗೂ ಹೊಂದಿಸಿ ಹೇಳ್ಬೋದಲ್ವಾ? ಯಾಕೆ ನೋಡಿ, ನೀವು ಭವನೇ ಹತ್ರ ಅಂತ ಹೇಳಿದ್ರ, ಭವನೇ ಹತ್ರ ಅಂತ. ಹೃದಿ ನಿಶಮ್ಯ ರಸಾಯನಂ ಆತ್ಮಸಾತ್, ಹೃದಿ ನಿಶಮ್ಯ ರಸಾಯನಂ ಆತ್ಮಸಾತ್, ಮುಮುದಿರೇ ಮುದಿರೇ ಹಿತ ಮೂರ್ತಯ, ಮುಮುದಿರೇ ಮುದಿರೇ ಹಿತ ಮೂರ್ತಯ. ಮತ್ತೆ ಸಕಲ ಕಾಲ ಕಥಾ, ಸಕಲ ಕಾಲ ಕಥಾ ಕಿಲ ಕಲ್ಪಿತ, ಸಕಲ ಕಾಲ ಕಥಾ ಕಿಲ ಕಲ್ಪಿತ, ಸಕಲ ಕಾಲ ಕಥಾ ಕಿಲ ಕಲ್ಪಿತ. ಸಮಧುರ ಮಧುರ, ಸಮಧುರ ಮಧುರ, ಸಮಧುರ ಮಧುರ ಇತಿ, ಸಮಧುರ ಮಧುರ ಇತಿ, ಸಮಧುರ ಮಧುರ ಇತಿ, ಸಮಧುರ ಮಧುರ ಇತಿ, ಸಮಧುರ ಮಧುರ ಇತಿ. ವಾರ್ಷಿಕಾಃ ಸಮಧುರ ಮಧುರ ಇತಿ ವಾರ್ಷಿಕಾಃ, ವಾರ್ಷುಕಾಃ ವಾರ್ಷಿಕಾಃ. ಸಮಧುರಾಃ ಮಧುರಾಃ ಮತ್ತು ಮುಮುದಿರೇ ಮುದಿರೇ ಹಿತ, ಈ ರೀತಿ ರಿಪೀಟ್ ಆಗಿದೆ. ಮೂರು ಅಕ್ಷರಗಳು ರಿಪೀಟ್ ಆದರೂ ಅರ್ಥ ಬೇರೆ ಬರುವಂಥ ರೀತಿಯಲ್ಲಿ ಮಾಡಿದ್ದು. ಆ ಮೋಡಗಳ ಅಭಿಮಾನಿ ದೇವತೆಗಳು ಇದೆಯಾ ಇವೆಯಲ್ಲ, ಮುದಿರೇ ಹಿತ ಮೂರ್ತಯ, ಮುದಿರ ಈಹಿತ ಮುದಿರೇ ಹಿತ ಅಂತ ಕೂಡ ಆಗುತ್ತೆ. ಮುದಿರೆ ಮೋಡದಲ್ಲಿ ಹಿತ ಮೂರ್ತಯ ಅಂತ, ಮುದಿರ ಈಹಿತ ಮೂರ್ತಯ ಅಂದರೆ ಮೋಡದ ಅಭಿಮಾನಿ ದೇವತೆಗಳು ಅಂತ ಕೂಡ ಆಗುತ್ತದೆ. ಮೇಘದೂತದ ಪ್ರಶಂಸೆ ಅಂತ ಕೇಳಿದ್ದು, ಮೇಘದ ದೂತದ ಪ್ರಶಂಸೆಯನ್ನು ಮಾಡೋದು ಹೇಗೆ ಅಂತಂದರೆ, ಮೋಡಗಳೇ ಸಂತೋಷ ಪಡೋಕ್ಕೆ ಶುರು ಮಾಡಿದ್ವು, ಮೇಘಾಭಿಮಾನಿ ದೇವತೆಗಳೇ ಸಂತೋಷ. ಹೃದಿ ನಿಶಮ್ಯ ರಸಾಯನಂ ಆತ್ಮಸಾತ್, ತಮ್ಮ ಹೃದಯ ಮನಸ್ಸಿನಲ್ಲಿ ತುಂಬಿಕೊಂಡು ಈ ರಸಾಯನಂ ರಸಮಯವಾದಂಥ ಈ ಕಾವ್ಯವನ್ನು ಆತ್ಮಸಾತ್ ತಮ್ಮ ಕೈಲಿರ್ತಕ್ಕಂಥದ್ದು, ಈ ಕಥೆಯನ್ನು ಕೊಟ್ಟಿದ್ದು ಮೋಡಗಳಿಗೇನೆ. ಆ ಕಥೆಯನ್ನು ಅವುಗಳು ಇಟ್ಟುಕೊಂಡು ಮತ್ತೆ ಅದನ್ನು ಕೇಳಿಕೊಂಡು ಸಂದೇಶವನ್ನಂತೂ ಕೇಳಿಯೇ ಕೇಳಿದ್ವು. ಫಸ್ಟ್ ಲಿಸನಸ್ಸು ಹಾಗೆ ಅವು ಮೈ ತುಂಬಿಸಿಕೊಂಡಿವೆ. ಹಾಗಾಗಿ ಅವುಗಳಿಗೆ ಮೂದಿರೆ ಸಂತೋಷ ಪಟ್ಟುವಂತೆ ಸಂತೋಷ ಪಟ್ಟುಕೊಂಡು ಏನಂತಂದುಕೊಂಡಿವೆ ಅಂತಂದರೆ ಸಕಲ ಕಾಲ ಕಥಾ ಕಿಲ ಕಲ್ಪಿತ, ಎಲ್ಲ ಕಾಲದ ಕಥೆಯೂ ಇಲ್ಲಿ ಹೇಳಲ್ಪಟ್ಟಿದೆ ವಾರ್ಷಿಕಾಹ ಅಂತ. ಈ ಪ್ರತಿ ವರ್ಷದ ಮಳೆಗಾಲದ ಎಲ್ಲ ಕಥೆಗಳು ಕೂಡ ಇಲ್ಲಿ ಬಂದಿವೆ ಅಂತ. ಆಲ್ ಟೈಮ್ ಲವ್ ಸ್ಟೋರೀಸ್ ಇಲ್ಲಿರತಕ್ಕಂಥದ್ದಾಗಿದೆ. ಯಾಕೆಂತಂದರೆ ಇದಕ್ಕಿಂತ ಭಿನ್ನವಾಗಿ ಇನ್ನೇನಿರೋಕ್ಕೆ ಸಾಧ್ಯ? ಅಷ್ಟು ಬಗೆಯಲ್ಲಿ ಆ ಪರಿಸರವನ್ನು ತೋರಿಸಿದ್ದಾನೆ. ಒಂದು ನವಿಲನ್ನು ನೋಡಿದ್ರೆ ಗೊತ್ತಾಗುತ್ತದೆ, ಕಾಡು ನವಿಲು ಊರು ನವಿಲು ಅಂತ ನಾವು ಎರಡು ಕ್ಯಾಟಗರೈಸ್ ಮಾಡ್ತೀವಿ. ಆದರೆ ಕವಿ ಕಾಡು ನವಿಲು ಊರು ನವಿಲು ದೇವರುಗಳ ನವಿಲು ಅಂತ ಮೂರು ಕ್ಯಾಟಗರೈಸ್ ಮಾಡ್ತಾನೆ. ಶುಕ್ಲಾಪಾಂಗಾಹ ಅಂತ ಹೇಳ್ಬಿಟ್ಟಿದ್ನು, ನವಿಲಿನ ಕಣ್ಣಿನ ಮೇಲೆ ಒಂದು ಬಿಳಿ ಚುಕ್ಕೆ ಇರುತ್ತೆ, ಅದಕ್ಕೆ ಕಣ್ಣು ಬಿಳಿದಾಗಿರುವ ರೀತಿಯಲ್ಲಿ ಒಳ್ಳೆ ಪ್ಯೂರ್ ಐಸಿಂದ ನೋಡುತ್ತದೆ ಅಂತ ಹೇಳ್ಬಿಟ್ಟು ಕವಿಯ ಕಲ್ಪನೆ. ಕಾಡಿನ ನವಿಲುಗಳಿಗೆ ಪಾಪ ಕುಣಿತ ಬರೋದಿಲ್ಲ, ಅವು ಕೇವಲ ಪ್ರೀತಿ ಸ್ನಿಗ್ಧವಾದ ದೃಶ್ಯದಿಂದ ನೋಡ್ತಾ ಇವೆ. ಪ್ರೀತಿಯಿಂದ ಓಹೋ ಮೋಡ ಬರುತ್ತೆ ಅಂತ ಅಷ್ಟೇ ಕಣ್ಬಿಟ್ಟು ನೋಡುತ್ತವೆ ಕಾಡು ನವಿಲು. ಅವು ಊರಿಂದೆಲ್ಲ ಡಾನ್ಸ್ಗಳನ್ನು ಕಲ್ತಿಲ್ಲ. ಭವನ ಶಿಖಿಭಿ ದತ್ತ ನೃತ್ಯೋಪಹಾರ, ಉಜ್ಜಯಿನಿಗೆ ಬಂದರೆ ಅವು ನೃತ್ಯವನ್ನು ಕೊಡತ್ವಂತೆ, ಉಪಹಾರ ಗಿಫ್ಟ್ ಆಗಿ ಕೊಡತ್ವಂತೆ. ಅಂದರೆ ಅದು ಒಳ್ಳೆ ಸ್ಟೆಪ್ಸ್ ಹಾಕಿ ತೋರಿಸತ್ವೆ. ನೃತ್ಯ ಅಂತಂದರೆ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಆಂಗಿಕ ಅಂತ, ಆ ರೀತಿಯಾದಂಥ ಒಂದು ಸ್ಟೆಪ್ಸ್ ಮಾಡತ್ವೆ ಅಂತ. ಇನ್ನು ದೇವತೆಗಳ ನವಿಲಿದೆಯಲ್ಲ, ಅದು ತುಂಬ ಕೊಬ್ಬು, ಅದು ಸುಬ್ರಹ್ಮಣ್ಯ ಸ್ವಾಮಿಯ ನವಿಲು. ಅದನ್ನು ಮೋಡ ತಾನು ಅಲ್ಲಿ ಹಾರಾಡಿ ಇಲ್ಲಿ ಹಾರಾಡಿ ಕರಗಿ ಕರಗಿ ನೀರಾಗಿ ಸುರಿದು ಆವಿಯಾದಾಗ ಆಗಲೂ ಈಗಲೂ ಒಂದು ಗರಿ ಹಿಂಗೆ ಆಡಿಸುತ್ತೆ, ತಕ್ಕಂತ ಅದು ಉದುರುತ್ತೆ. ಆ ಉದುರಿದ ಗರಿನ ಪಾರ್ವತಿ ಬಹಳ ಆಸೆಯಿಂದ ಇಟ್ಕೊಂಡು ನನ್ನ ಮಗನ ವಾಹನದ ನವಿಲಿನ ಗರಿ ಅಂತ ಕಿವಿ ಮೇಲೆ ಸಿಕ್ಕಿಸ್ಕೋತಾಳಂತೆ.
ಪುತ್ರ ಪ್ರೇಮ್ನ ವಲಯದಲ್ಲ ಪ್ರಾಪ್ತಿಕರಣೇ ಕರೋತಿ ಅಂತ ಹೇಳ್ಬಿಟ್ಟಂತಾನೆ. ಅಂದ್ರೆ ಈ ತರ ಕಾಡು ನವಿಲು, ಊರ್ ನವಿಲು, ದೇವರ ನವಿಲು, ದೇವಗಿರಿ ಎನ್ನುವಂಥ ಜಾಗದಲ್ಲಿರ್ತಕ್ಕಂಥ ಆ ಕುಮಾರಸ್ವಾಮಿಯ ವಾಹನದ ಕೊಬ್ಬು ಆ ರೀತಿಯಾದದ್ದು ಅಂತ ಹೇಳ್ಬಿಟ್ಟಂತಾನೆ. ಹೀಗೆ ಒಂದು ಪಕ್ಷಿಗಳಲ್ಲಿ ಇಷ್ಟು ವೆರೈಟಿ ಅಂತ ತೋರಿಸ್ತಾನೆ. ಇನ್ನು ಪಾಪ ಕಾಡಿನ ಬೇಡ್ತೀರು ವನಚರ ವಧು ಭುಕ್ತ ಕುಂಜೆ ಮುಹೂರ್ತಂ, ಯಾವುದೋ ಕಾಡಿನ ಪೊದೆನಲ್ಲಿ ಹಾಯಾಗಿ ಪಾಪ ರವಿಕೆಯನ್ನು ತೆಗೆದು ಮಲ್ಕೊಂಡು ಬಿಟ್ಟಿರ್ತಾಳೆ. ಒಂದು ಕ್ಷಣ ಆ ಒಂದು ಪೊದೆ ಮೇಲೆ ಒಂದಷ್ಟು ತುಂತುರು ನೀರೆಲ್ಲ ಹಾಕಿರುತ್ತೆ. ಈ ರೀತಿಯಾಗಿ ಅವ್ರ ಪಾಪ ಇಗ್ಗು ಸಿಗ್ಗು ಯಾವುದೂ ಇಲ್ಲದೆ ಇರ್ತಕ್ಕಂಥವ್ರು. ಇನ್ನು ಊರ ಹತ್ರಕ್ಕೆ ಬರ್ತಿದ್ದಂತೆಯೇ ಜನಪದವಧು ಪ್ರೀತಿಸ್ನಿಗ್ಧೈರ್ ಜನಪದವಧು ಲೋಚನೆ ಪೀಯಮಾನ ಭ್ರೂವಿಲಾಸಾನ ವಿಜ್ಞೆ ಉಬ್ಬಾರಿಸೋದು ಅದೆಲ್ಲ ಗೊತ್ತಿಲ್ಲ. ಪಾಪ ರೈತಾಪಿ ಜನಗಳ ಹೆಣ್ಣುಮಗಳಿಗೆ ಏನು ಚಾರ್ಮ್ಸ್ ಏನೂ ಇಲ್ಲ. ಅವ್ರ ಪಾಪ ಕಣ್ಣು ಬಿಟ್ಕೊಂಡು ಓಹೋ ಮಳೆ ಬರುತ್ತೆ ಮೋಡವೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಅಷ್ಟಕ್ಕೆ ಅವರು ಪ್ರೀತಿಸ್ನಿಗ್ಧವಾದಂಥದ್ದು. ಇನ್ನು ದಶಪುರ ವಧುಗಳು ಅಂತಂದರೆ ಅವರುಗಳೆಲ್ಲ ಬೆಲೆವೆಣ್ಣುಗಳು, ಅವರು ಮೆಂಟ್ ಫಾರ್ ದೇ ಆರ್ ಕಮಾಡಿಟಿ, ಅವರು ಒಂಥರ ಫ್ಲೆಶ್ ಟ್ರೇಡಲ್ಲಿ ಇರ್ತಕ್ಕಂಥವ್ರು. ಅವರು ಪ್ರತ್ಯೇಕವಾಗಿ ಉಬ್ಬಾರಿಸೋದನ್ನೇ ಟ್ರೈನಿಂಗ್ ತೊಗೊಂಡಿರೋರು, ಆ ರೀತಿಯಾದವರು ಅಲ್ಲಿರ್ತಾರೆ ಅಂತ ಹೇಳ್ಬಿಟ್ಟಿದ್ನು. ಮಹಾಕಾಲನ ದೇವಸ್ಥಾನದಲ್ಲಿ ಕೈನಲ್ಲಿ ಬೀಸಣಿಗೆ ಇಟ್ಟುಕೊಂಡು ಕುಣಿತಕ್ಕಂಥ ಒಂದು ದೇಶಿ ನೃತ್ಯ ಮಾಡ್ತಾ ಇರತಕ್ಕಂಥ ದೇವದಾಸಿಯರು ಇರ್ತಾರೆ. ಅವರು ಪಾಪ ಭಾರವಾದಂಥ ವಜ್ರಖಚಿತವಾದ ಬೀಸಣಿಗೆಗಳು, ಆ ಬೀಸಣಿಗೆಯಲ್ಲಿ ಬೀಸ್ಕೊಳ್ಳೋದೇ ಸುಸ್ತಾಗ್ಬಿಡುತ್ತೆ, ಬೆವರು ಸುರಿತಾ ಇರುತ್ತೆ. ಆಗ ಒಂದ್ಸರ್ತಿ ಹೀಗೆ ಮೋಡ ಹೋಗ್ಬಿಟ್ಟಿದ್ರೆ ಒಂದು ಏರ್ ಕಂಡೀಷನ್ಡ್ ಆಂಬಿಯನ್ಸ್ ಅನ್ನು ಕ್ರಿಯೇಟ್ ಮಾಡಿದ ತಕ್ಷಣ ಮಹಾಕಾಲನ್ನು ಬಿಟ್ಬಿಟ್ಟು ಈ ಕಡೆ ಅಷ್ಟು ತಿರುಗಿ ನೋಡ್ತಾರೆ. ಅಷ್ಟು ಜನ ಹೀಗೆ ತಿರುಗಿ ನೋಡಿದ್ರೆ ಈ ತುದಿಯಿಂದ ಆ ತುದಿವರೆಗೂ ಅವರ ಕಣ್ಣೋಟಗಳೆಲ್ಲ ಕನ್ನೈದಿಲೆಯ ಮಾಲಿಕೆಗಳ ಕಟಾಕ್ಷ ಇದ್ದಂತೆ ಹಾಗೆ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಈ ರೀತಿ ಎಷ್ಟು ತರ ನೋಟಗಳು. ನಮ್ಮೂರಿಗೆ ನೀನು ಹೋಗು, ನಮ್ಮೂರಿನ ಹುಡುಗಿಯರ ಕಣ್ಣೋಟವನ್ನು ನೋಡದೇ ಇದ್ರೆ ಕಣ್ಣಿದ್ದು ವ್ಯರ್ಥ, ಲೋಚನೆ ವಂಚಿದೋಸಿ ಅಂತ ಹೇಳ್ತಾನೆ ಉಜ್ಜಯಿನಿಗೆ. ಈ ರೀತಿಯಾದಂಥದ್ದು ಅಂದರೆ ಅಷ್ಟು ಹಳ್ಳಿ ಮುದುಕರು ಜನ ಉದಯನ ಕಥಾ ಕುವಿದ ಗ್ರಾಮ ವೃದ್ಧಾಹ ಅಂತಾನೆ. ಆ ಉದಯನ ಕಥೆಗಳನ್ನು ಚೆನ್ನಾಗಿ ಬಲ್ಲಂಥ ಹಳ್ಳಿ ಮುದುಕರು ಇರ್ತಾರೆ. ಅವರಿರ್ತಕ್ಕಂಥ ಊರು ನಮ್ಮೂರಿಗೆ ಹೋಗು, ಅವ್ರು ಬಂದವ್ರಿಗೆಲ್ಲ ಇತ್ಯಾಗಂತೂ ರಮೈತೆ ಜನೋ, ಬಂದು ಬಂದು ಜನಗಳಿಗೆಲ್ಲರಿಗೂ ಎಂಟರ್ಟೈನ್ ಮಾಡ್ತಾರೆ. ಇಲ್ಲಿ ನಡಾಗಿರಿ ಕಂಬವನ್ನು ಕಿತ್ಕೊಂಡು ಬಿದ್ದಿದ್ದು, ಇಲ್ಲಿ ಬಂಗಾರದ ಬಣ್ಣದ ತಾಳ ವೃಕ್ಷಗಳ ಉದ್ಯಾನ ಇದ್ದಿದ್ದು, ಇಲ್ಲಿ ಉದಯನ ವತ್ಸರಾಜ ವಾಸವತ್ತೆಯನ್ನು ಅಪಹರಣ ಮಾಡಿದ್ದು, ಪ್ರದ್ಯೋತಸ್ಯ ಪ್ರೇದಿತರ ವತ್ಸರಾಜೋತ್ರ ಚಕ್ರೆ ಅತ್ರೈವ ಅಭೂತ್ ಸ್ತಂಭೋ ಅತ್ರೈವ ಹೋ ಅಭೂತ್ ಹೈಮಂ ತಾಲ ದ್ರಮವಣಂ ಅಭೂತ್ ಅಸ್ಯ ಅತ್ರ ತಸ್ಯೇವ ರಾಜ್ಞ. ಈ ರೀತಿಯಾಗಿ ಒಂದೊಂದಕ್ಕೂ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟಂತಾನೆ. ಮತ್ತೆ ನೀನು ಆಕಾಶದಲ್ಲಿ ಹೋಗ್ತಾ ಇದ್ದಾಗ ಇನ್ನೂ ಅಪರಾಹ್ನ ಆಗಲೇನೆ ಹೂ ಬಿಡಿಸೋದಕ್ಕೆ ಪುಷ್ಪಲಾವಿಯರು, ಹೂ ಕಟ್ಟೋರು ಪಾಪ ಹೊಲ ಗದ್ದೆ ಇತ್ಯಾದಿಗಳ ಬದುವಿನಲ್ಲೆಲ್ಲ ನೆಟ್ಟಿರುವ ಹೂ ಗಿಡಗಳನ್ನು ತಿರೀತಾ ಇರ್ತಾರೆ. ಅವ್ರಿಗೆ ಬೆವರು ಸುರಿದು ಈ ಕಿವಿಯ ಹಿಂದೆ ಕನ್ನೈದಿಲೆಗಳನ್ನು ಚೆನ್ನಾಗಿ ಅಲಂಕಾರ ಮಾಡಿ ಹೀಗೆ ಸೈಡಲ್ಲಿ ಬೆಳಗುವಂತೆ ಸಿಕ್ಕಿಸ್ಕೊಂಡಿರ್ತಾರೆ. ಹೇರ್ ತಿನ್ ಗಿರ್ಪಿನ ಸಿಕ್ಕಿಸ್ಕೊಂಡು ಅದು ಬೆವತಿನ ಬೆವತು ಬೆವತು ತೊಯ್ದು ಜಾರು ಹೋಗ್ತಾ ಇರುತ್ತೆ. ಮತ್ತೆ ಮತ್ತೆ ಅವ್ರ ಮೇಲಕ್ಕೆ ಏರಿಸಿಕೊಂಡು ಏರಿಸಿಕೊಂಡು ಈ ಬೆರಳ ತುದಿಗೆ ಸಿಲುಕಿದ ಆ ಸೊಗಸಾದ ಕನ್ನೈದಿಲೆಯ ದಳಗಳು ಬಾಡಿ ಹೋಗ್ತಾ ಇರ್ತವೆ. ನೀನು ಒಂದ್ಸರ್ತಿ ಬಂದು ಒಂದು ರೀತಿಯಾದ ತಂಪಾದ ಕ್ಯಾನೋಪಿಯನ್ನು ಕ್ರಿಯೇಟ್ ಮಾಡಿ ಒಂದು ಸ್ವಲ್ಪ ಡ್ರಾಪ್ಲೆಟ್ಸನ್ನು ಹಾಕಿದ ತಕ್ಷಣ ಅವ್ರು ತುಂಬ ಸಂತೋಷಪಟ್ಟು ಈ ಬೆವರಿಳಿಯಿತಲ್ಲ ಅದು ಸದ್ಯ ನಿಂತೋಯ್ತು ಮತ್ತು ಈ ಹೂ ಬಾಡೋದು ತಪ್ಪಿತು ಅಂತ ನೋಡ್ತಾರೆ. ಈ ರೀತಿಯಾದ ಸಂದರ್ಭಕ್ಕೋಸ್ಕರವಾಗಿ ನೀನು ಬಾ ಅಂತ ಹೇಳ್ಬಿಟ್ಟಂತಾನೆ. ಅಂದರೆ ಒಂದು ಹೂ ಮಾರೋರ ಕಷ್ಟ ಏನಿದೆ ಅನ್ನೋದನ್ನು ತುಂಬ ಪೊಯೆಟಿಕ್ಕಾಗಿ ಹೇಳ್ತಾನೆ. ಅವ್ರ ಪಾಪ ಸಾಯಂಕಾಲಕ್ಕಿಂತ ಸಾಯಂಕಾಲನೇ ಹೂ ಬಿಡಿಸಿದ್ರೆ ರಾತ್ರಿ ಮೇಲೆ ಆಗೋಗ್ಬಿಡುತ್ತೆ, ಯಾರೋ ಕೈ ಸುತ್ತಕೊಂಡು ಹೋಗ್ಬೇಕಷ್ಟೇ. ಹೀಗಾಗಿ ಈ ಥರ ಸೆಟಿಲಿಟೀಸು ಅಪರಾಹ್ನದಲ್ಲೇ ಶುರು ಮಾಡಬೇಕು ಅವ್ರ ಬಿಸ್ನೆಸ್ಸು. ಪಾಪ ಯಾವ್ಯಾವ ಹಂತದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಹೂಗಳು ಅರಳುತ್ತವೆ ಅನ್ನೋದು ಹೇಳ್ತಾನೆ. ಅಂದರೆ ಒಂದು ಕೇದಿಗೆ ಹೂವು ಬಿಡುವಂಥದ್ದು ಇರ್ಬೋದು, ಅಥವಾ ಒಂದು ಕದಂಬ ಪುಷ್ಪ ಬಿಡತಕ್ಕಂಥದ್ದು ಇರ್ಬೋದು. ಕದಂಬ ಪುಷ್ಪ ಕ್ರಮವಾಗಿ ಹೂ ಬಿಡುತ್ತೆ. ಮೊದಲು ಅದು ಒಂದು ಹಳದಿ ಕಂದು ಬಣ್ಣದಲ್ಲಿ ಒಂದು ಚೆಂಡಿನಂತೆ ಕಾಣುತ್ತದೆ, ಆಮೇಲೆ ಬಂಗಾರದ ಬಣ್ಣದ ಚೆಂಡಿನಂತೆ ತೋರುತ್ತದೆ. ಅಷ್ಟಾಗಬೇಕು ಅಂದರೆ 4-5 ದಿವಸ ಆಗಿರಬೇಕು. ಈ ದಶಾರಣ ಅನ್ನುವಂಥ ಒಂದು ಪ್ರಾಂತ್ಯಕ್ಕೆ ಬರುವಷ್ಟೊತ್ತಿಗೆ ಕೇಸರೈರ್ ಅರ್ಧರೂಢೈಹಿ ಅಂತಾನೆ, ಅರ್ಧಂಬರ್ಧ ಹೂ ಬಿಟ್ಟಿರತಕ್ಕಂಥದ್ದು. ಅದು ವಿದಿಶಾ ಹತ್ರಕ್ಕೆ ಬರೋದ್ರೊಳಗಾಗಿ ಪ್ರೌಢ ಪುಷ್ಪೈ ಕದಂಬೈ ಅಂತ 4-5 ದಿವಸದ ಜರ್ನಿ ಒಳಗೆ ಅಷ್ಟು ಅರಳಿರುತ್ತೆ ಅಂತಾನೆ. ಈ ಗ್ಯಾಪನ್ನು ಕೂಡ ಬಿಡದೆ ಚಿತ್ರಿಸ್ತಾ ಹೋಗ್ತಾನೆ. ಇಷ್ಟರ ಮಟ್ಟಿಗೆ ಅಬ್ಸರ್ವೇಷನ್ ಅಬ್ಸರ್ವೇಷನ್ ಅಬ್ಸರ್ವೇಷನ್. ಈ ಕಾರಣದಿಂದಾಗಿ
ಆ ಇಡೀ ಕಾವ್ಯದಲ್ಲಿನೇ ಒಂದು ದೊಡ್ಡ ಜಗತ್ತನ್ನು ತುಂಬಿದ್ದಾನೆ ಅಂತಂದರೆ ಅತಿಶಯವಲ್ಲ. ಹಾಗಾಗಿ ನಮ್ಮ ಕಾವ್ಯ ಅಂದರೆ ಇಡೀ ವಾರ್ಷಿಕವಾದ ಕಾವ್ಯ, ಮಳೆಗಾಲದ ಕಾವ್ಯ ಮಾತ್ರವಲ್ಲ, ಇಡೀ ಬದುಕಿನ ಕಾವ್ಯವನ್ನೇ ತುಂಬಿದ್ದಾನೆ ಅಂತ. ನೋಡಿ, ಅಲ್ಲಿ ಒಂದು ಕಡೆ ಹೇಳ್ತಾನೆ, ಏ ಕತಿಪಯ ದಿನ ಸ್ಥಾಯಿ ಹಂಸ ದಶಾರಣ ಅಂತ, ಕೆಲವು ದಿವಸ ಮೈಗ್ರೇಟ್ರಿ ಬರ್ಡ್ಸ್ ನಿಂತಿರ್ತವೆ ಮತ್ತೆ ಹೊರಟೋಗ್ಬಿಡ್ತವೆ, ಹಾರತ್ವೆ ಅಂತ ಹೇಳ್ಬಿಟ್ಟಂತಾನೆ. ಈಗ ಮೈಗ್ರೇಟ್ರಿ ಬರ್ಡ್ಸ್ ಅಂತಂದ್ರೆ ನಮಗೆಲ್ಲ ಗೊತ್ತಿರ್ತಕ್ಕಂಥ ಸೈಬೇರಿಯಾ ಆ ಕಡೆ ಈ ಕಡೆಯಿಂದ ಬರ್ತಕ್ಕಂಥವು, ವೆರಿ ಲಾಂಗ್ ಸ್ಪ್ಯಾನ್ ಆಫ್ ವಿಂಗ್ಸ್ ಎಲ್ಲ ಇರತಕ್ಕಂಥವು, ಬಹಳ ಬಲಿಷ್ಠವಾದ ರೆಕ್ಕೆಗಳು ಎಲ್ಲ ಇರುವ, ಸಾಮಾನ್ಯ ಹೆಚ್ಚು ಬಿಳಿ ಬಣ್ಣದ್ದೇ ಆಗಿರುವಂಥ ಕೊಕ್ಕರೆ ಜಾತಿ ಪಕ್ಷಿಗಳು. ಅದಕ್ಕೆ ಯಾವ ಕಪ್ಪು ಬಣ್ಣದ ಪಕ್ಷಿಗಳು ನಮ್ಗೆ ರಿಸರ್ವೇಷನ್ ಇಲ್ವಾ ಅಂತ ಗೋಳಾಡಬೇಕಾಗಿಲ್ಲ. ಕಾಗೆಗಳನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಆ ಕುಲ ಗ್ರಾಮ ಚೈತ್ಯ ನೀಡಾರಂಭ ಗ್ರಹಬೋಲಿ ಭುಜಾಂ ಅಂತ, ಮೊಟ್ಟೆ ಇಡೋದಕ್ಕಾಗಿ ಕಡ್ಡಿ ಕಡ್ಡಿಯಾದ ಗೂಡುಗಳನ್ನು ನಿರ್ಮಾಣ ಮಾಡೋದ್ರೊಳಗೆ ಕೋಲಾಹಲ ಮಾಡ್ತಾ ಇರುವ, ಪೂಜಾ ವೃಕ್ಷಗಳಿಂದ ತುಂಬಿರುವ ಕಾಗೆಗಳಿರತಕ್ಕಂಥ ದಶಾರಣ ಪ್ರದೇಶಕ್ಕೆ ಹೋಗು ಅಂತ. ಬ್ರೀಡಿಂಗ್ ಸೀಸನ್ ಎಂಥದ್ದು ಅಂತ ಅನ್ನೋದು ಹೇಳ್ತಾನೆ. ಅದು ಮತ್ತೆ ಯಾವುದೋ ಮರಗಳಲ್ಲಿಟ್ಟರೆ ಒಲೆಗಾಗುತ್ತೆ ಅಂತ ಬೇಕಾದ್ರೆ ಉರುಳಿಸ್ಕೊಂಡು ಬಿಡ್ತಾರೆ ಗೂಡು ಗೂಡನ್ನೇ ದುಷ್ಟರು. ಅದಕ್ಕೋಸ್ಕರ ಪೂಜಾ ವೃಕ್ಷಗಳಾಗಿರೋದ್ರಿಂದ ಆ ಪೂಜಾ ವೃಕ್ಷಗಳ ಮೇಲೆ ಯಾರು ಹತ್ತಿ ಗಿತ್ತಿ ಕೊಂಬೆ ಮುರಿದು ಮಾಡೋದಿಲ್ಲ. ಈ ರೀತಿಯಾದ ಅಬ್ಸರ್ವೇಷನ್ಸ್ ಇಡ್ತಾನೆ. ಇನ್ನು ಈ ಕಾಲದಲ್ಲಿ ಬರ್ತಕ್ಕಂಥ ಹಣ್ಣುಗಳು ಅದೆಂಥದ್ದು ಅನ್ನೋದಕ್ಕೆ ಪಕ್ವ ಜಂಬೂವನ ಅಂತ ಅಂತ ಹೊಸದಾಗಿ ಹಣ್ಣಾಗಿರ್ತಕ್ಕಂಥ ನೇರಳೆ ಇರುವ ತೋಪುಗಳು ಊರು ಸುತ್ತಲೂ ಇರತಕ್ಕಂಥವಾಗಿವೆ ಅಂತ. ಕೇದಿಗೆ ಹೂವು ಈಗಲೇ ಬರುತ್ತದೆ, ಆ ಚೂಪಾಗಿರ್ತಕ್ಕಂಥದ್ದು ಸ್ವಲ್ಪ ಒಡ್ಕೊಳ್ತಕ್ಕಂಥದ್ದು, ಕೇತಕೈ ಸೂಚಿ ಭಿನ್ನೈಹಿ ಅಂತ ಹೇಳ್ಬಿಟ್ಟಂತಾನೆ. ಆ ಕೇದಿಗೆ ವೃಕ್ಷ ಬಳ್ಳಿಗಳೆಲ್ಲನೂ ತೋಪುಗಳ ಇದಕ್ಕೆ ಬೇಲಿಗೆ ಹಾಕಿದೆ. ಹಾಗಾಗಿ ಉಪವನ ವೃತಯ ಕೇತಕೈ ಸೂಚಿ ಭಿನ್ನೈಹಿ ಅಂತ ಹೇಳ್ಬಿಟ್ಟಂತಾನೆ. ಅಂದರೆ ಒಂದು ಊರಾಚೆ ಇರ್ತಕ್ಕಂಥ ತೋಪಿನ ಬೇಲಿಯ ಮೇಲೆ ಬೆಳೆದ ಹೂವಿನ ತುದಿಯ ಮುಳ್ಳು ಮೊಗ್ಗು ಮುರಿಯುವ ಬಗೆ ಕೂಡ ಬಿಡದಂತೆ ಹೇಳ್ತಾ ಬರ್ತಾನೆ ಅಂತಂದರೆ ಅದು ಹೇಗೆ ವಿಶ್ವಪ್ರೀತಿಯನ್ನು ತುಂಬಿಸಿಕೊಂಡಿದ್ದಾನೆ ಕವಿ ಅಂತ ಗೊತ್ತಾಗುತ್ತೆ. ಅದನ್ನು ಈ ಮೋಡಗಳು ಅಬ್ಬ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಕಾವ್ಯ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹೆಮ್ಮೆ ಪಟ್ಟುಕೊಂಡು ಮುಂದಾಗಿದೆ ಪದ್ಯ. ಇನ್ನು ಅಭಿನಯ ಆ
ರಘುವಂಶದ 14ನೇ ಸರ್ಗದಲ್ಲಿ ಬರುವಂಥ ನಿಷಾದ ವಿದ್ವಾಂಡಜ ದರ್ಶನೋತ್ಥ ತಾಮ ತಾಭ್ಯ ಗಚ್ಚತ್ ರುದಿತಾನುಸಾರಿ ಕವಿ ಕುಶೇಧ್ಮ ಹರಣಾಯ ಯಾತಃ ನಿಷಾದ ವಿದ್ವಾಂಡಜ ದರ್ಶನೋತ್ಥ ಶ್ಲೋಕತ್ವಮಾಪದ್ಯತೆ ಎಸ್ಯ ಶೋಕಃ ಅನ್ನುವಂಥ ಪದ್ಯವನ್ನು ಅಭಿನಯ ಮಾಡಿದ್ರು. ತುಂಬ ಚೆನ್ನಾಗಿ ಅಭಿನಯ ಮಾಡಿದರು. ಸೀತಾಪ್ರತ್ಯಾಗ, ಆ ಸೀತಾಪ್ರತ್ಯಾಗದಲ್ಲಿ ಅಳತಾ ಇರುವ ಸೀತೆಯ ದುಃಖದ ಧ್ವನಿಯನ್ನು ಕೇಳಿ ಕವಿ ಬಂದದ್ದು ಅಂತ ಕಾಳಿದಾಸ ಬರೀತಾನೆ. ವಾಲ್ಮೀಕಿಯನ್ನು ಮೂರ್ನಾಲ್ಕು ಕಡೆ ಕವಿ ಕವಿ ಅಂತ ಉಲ್ಲೇಖ ಮಾಡ್ತಾನೆ. ಆ ಸೂಕ್ಷ್ಮವನ್ನು ನನಗೆ ಕಾಳಿದಾಸನ ಈ ಸೂಕ್ಷ್ಮವನ್ನು ಎಷ್ಟೋ ವರ್ಷಗಳು ಓದಿದ್ರೂ ಗೊತ್ತಾಗದೇ ಇದ್ದಾಗಲೂ ನಮ್ಮ ವಾಸು ತೋರ್ಪಡಿಸಿ ಕೊಟ್ಟಿದ್ದು. ಮುಂದಿನ 15 ಸರ್ಗದಲ್ಲಿಯೂ ಮೂರ್ನಾಲ್ಕು ಕಡೆ ಕವಿ ಅನ್ನೋದು ಬಳಸ್ತಾನೆ, ನೋಡಿ ಗಮನಿಸಿ ಅಂತ ಬಿಟ್ಟಂದಿದ್ದ. ಅಂದರೆ ಸುಮ್ಮನೆ ಯಾರೂ ಅಲ್ಲ, ಕವಿ ಬಂದದ್ದು ಅಂತ. ಕವಿಗೆ ಜಗತ್ತಿನ ನೋವು ಗೊತ್ತಾಗುತ್ತೆ. ಜಗತ್ತಿನ ನೋವು ಗೊತ್ತಾಗಿ ಅದನ್ನ ವಾಗ್ರೂಪದಲ್ಲಿ ಚಿತ್ರಿಸಿದರೆ ಕವಿ. ನೋವೇ ಗೊತ್ತಾಗದಿದ್ರೆ ಇನ್ನೇನು ಚಿತ್ರಣ ಮಾಡ್ತಾನೆ? ತನ್ನ ಅಹಂಕಾರವನ್ನೇ ಚಿತ್ರಣ ಮಾಡ್ತಾನೆ. ಅವನಿಗೆ ಶಬ್ದಾರ್ಥಗಳ ಮೇಲೆ ಹತೋಟಿ ಬಂದಿರುತ್ತೆ ಅಂತಂದ್ರೆ ಈ ಜಸ್ಟ್ ಡಿಸ್ಕ್ರೈಬ್ಸ್ ಹಿಸ್ ಓನ್ ಫ್ಯಾನ್ಸಿ, ಹಿಸ್ ಓನ್ ಈಗೋ, ಇನ್ಯಾವುದೂ ಅಲ್ಲ. ಹಾಗಾಗಿ ಆ ತಾಮ್ ಅಭ್ಯಗಚ್ಚತ್, ಅವಳು ಕಡೆಗೆ ಬಂದ ರುದಿತಾನುಸಾರಿ, ಆ ಅಳುವನ್ನ ಕೇಳಿಕೊಂಡೇ ಬಂದವನು ಎಂಥವನವನು? ನಿಷಾದ ವಿದ್ವಾಂಡಜ ದರ್ಶನೋತ್ತ ಶ್ಲೋಕತ್ವ ಮಾಪದ್ಯತೆ ಎಸ್ಯ ಶೋಕ. ಅವನಿಗೆ ಅಡ್ಜೆಕ್ಟಿವ್ನ ಕವಿ ಕೊಡ್ತಾ ಇದ್ದಾನೆ. ಎಂಥವನಂದರೆ ಕ್ರೌಂಚ ಪಕ್ಷಿಗಳ ವಿಯೋಗದಲ್ಲಿ, ಆ ಕ್ರೌಂಚ ಪಕ್ಷಿ ಬೇಡನ ಬಾಣಕ್ಕೆ ಸಿಕ್ಕು ಸತ್ತಾಗ ಒಂದು ತನ್ನ ಪ್ರಿಯನ ವಿಯೋಗದಲ್ಲಿ ಅಳತಾ ಇದ್ದಿದ್ದನ್ನು ಕಂಡು ಯಾರ ಶೋಕವೇ ಶ್ಲೋಕವಾಯಿತು ಅಂಥವನು ಬಂದ ಅಂತ. ಆ ಶೋಕ ಹೋಗಿ ಶ್ಲೋಕವಾಗಿ, ಆ ಶ್ಲೋಕ ಆದಿಕಾವ್ಯದ ಮಂಗಳ ವಾಕ್ಯವಾಗಿ ಆಮೇಲೆ 24,000 ಶ್ಲೋಕಗಳ ಕಾವ್ಯವಾಯಿತು ಅಂತ ಗೊತ್ತು. ಈ ಕಾವ್ಯದ ಕಥಾನಾಯಕಿಯ ಕಣ್ಣೆದುರಿಗೆ ಅಳ್ತಾ ಇದ್ದರೆ ಏನು ಮಾಡ್ತಾನೆ? ಇನ್ನೇನೂ ಕಾವ್ಯ ಬರೀಲಿಲ್ಲ. ಇಟ್ಸ್ ಎ ಗ್ರೇಟೆಸ್ಟ್ ಐರನಿ ಅಂತ ನನಗೆ ಅನ್ಸುತ್ತೆ. ಇದು ವ್ಯಾಸ ವಾಲ್ಮೀಕಿಗೆ ಹೋಗಬೇಕಾದ ಕ್ರೆಡಿಟ್. ಅಂದರೆ ಒಂದು ಪಕ್ಷಿಯ ಶೋಕಕ್ಕೆ ಕಾವ್ಯ ಬರೆಯೋ ಥರ ಆದರೆ ಇನ್ನು ಕಾವ್ಯನಾಯಿಕೆ ಶ್ಲೋಕಕ್ಕೆ ಏನು ಬರೆಯೋಣ? ಏನು ಬರೆಯೋಕ್ಕಾಗೋದಿಲ್ಲ, ಯಾವ ಕವಿಗೂ ಸಾಧ್ಯವಾಗೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಎಂಡ್ಯೂರ್ಡ್, ಬದುಕು ಅಂದರೆ ಅದೇ ರೀತಿಯಾದದ್ದು ಅಂತ. ಆ ರೀತಿಯಾದ ಸಂದರ್ಭವನ್ನು ಕಂಡು ಅವಳಿಗೆ ಸಮಾಧಾನ ಕೊಡ್ತಾನೆ. ಮುಂದಿನ ಇಡೀ ಪ್ರಕರಣ ಚೆನ್ನಾಗಿ ಬರ್ತದೆ. ಪದ ಪದವನ್ನು ಕವಿ ಅನುಭವಿಸಿ ಇಟ್ಟಿದ್ದಾನೆ. ಉತ್ಖಾತ ಲೋಕತ್ರಯ ಕಂಠಕೇಪಿ ಸತ್ಯಪ್ರತಿಜ್ಞೆ ಪ್ಯವಿಕಥನೇಪಿ ತ್ವಾಮಪ್ಯಕಸ್ಮಾತ್ ಕಲುಷ ಪ್ರವೃತ್ತೋ ಅಸ್ತೇವ ಮನ್ಯುಹು ಭರತಾಗ್ರಜೇಮೆ. ಮೂರು ಲೋಕಕ್ಕೆ ಶೂಲದಂತೆ ನೆಟ್ಟಿದ್ದ ರಾವಣನ ಕೊಂದವನೇ ಆಗಿದ್ದರು, ಸತ್ಯಪ್ರತಿಜ್ಞೆ ಆಗಿದ್ದರು ಅವನದು. ನಿನ್ನನ್ನು ಅನ್ಯಾಯವಾಗಿ ಕಾಡುಗಟ್ಟೋ ಮೂಲಕವಾಗಿ ತುಂಬ ಅನ್ಯಾಯವಾಗಿರೋದು ಮಾಡಿಬಿಟ್ಟ. ಆ ಭರತನ ಅಣ್ಣ ಅವನ ಮೇಲೆ ನನ್ನ ಕೋಪ ಇದೆ ಅಂತ. ರಾಮ ಅನ್ನೋ ಹೆಸರನ್ನು ಭರತಾಗ್ರಜ ಅಂತ ಹೇಳುವ ಬಗೆಯಾಗಲಿ. ಮತ್ತು ಸೀತೆ ಕಾಡಿಗೆ ಹೊರಟ ಸಂದರ್ಭದಲ್ಲಿ ಮುಂದೆ ಹರಿತಾ ಇದ್ದ ಭಾಗೀರಥಿ ಕೈ ಚಾಚಿ ತಡೆಯನ್ನುವಂಥ ರೀತಿಯಲ್ಲಿ ಅಲೆಯಿಂದ ಎತ್ತಿ ತೋರಿಸ್ತಾ ಇದ್ದಳಂತೆ. ಲಕ್ಷ್ಮಣ ಕಾಡು ತಳ್ಳಿಬೇಡ ಇವಳನ್ನು ಅನ್ನೋದು ಅಲೆಗೈಗಳಿಂದ ತಡೀತಾ ಇದ್ದಾಳೋ ಎಂಬಂತೆ ಕಾಣಿಸ್ತಿತ್ತು ಅಂತ. ಅದಕ್ಕೆ ಮುಂಚೆ ರಾಮ ಎಲ್ಲ ಚೆನ್ನಾಗಿರೋ ಸಂದರ್ಭ ಅದು, ವೃದ್ಧಾಪಣಂ ಅಂತ ಒಂದು ಶ್ಲೋಕ ಬರ್ತದೆ, ಬಹಳ ಚೆನ್ನಾಗಿದೆ. ರಾಮನಿಗೆ ಆಗಷ್ಟೇ ಪಟ್ಟಾಭಿಷೇಕವಾಗಿ ಪ್ರಜೆಗಳೆಲ್ಲ ಚೆನ್ನಾಗಿರೋದೆಲ್ಲ ಮನಕ್ಕೆ ಬಂದಿದೆ, ಮನದಟ್ಟಾಗಿದೆ. ಎತ್ತರದ ಅರಮನೆಗಳ ಟಾಪ್ ಮೋಸ್ಟ್ ಫ್ಲೋರಲ್ಲಿ ಕೂತಿದ್ದಾನೆ. ಕೂತಿದ್ದಾಗ ಆಗಷ್ಟೇ ಅವನಿಗೆ ಸೀತೆ ತನ್ನ ಸಂತಾನವತಿಯಾಗಿದ್ದಿ ನೀನು ಸುದ್ದಿಯನ್ನು ಹೇಳಿದ್ದಾಳೆ. ಮೇಲಿಂದ ನೋಡ್ತಾನೆ, ನೋಡಿದ್ರೆ ಊರು ಕೇರಿ ಜನ ಎಲ್ಲ ಸುಖವಾಗಿ ಸಮೃದ್ಧವಾಗಿ ಶಾಪಿಂಗ್ ಮಾಡಿಕೊಂಡಿದ್ದಾರೆ. ಅಮ್ಯೂಸ್ಮೆಂಟ್ ಗಾರ್ಡನ್ಗಳಲ್ಲಿ, ಪ್ಲೆಜರ್ ಗಾರ್ಡನ್ಗಳಲ್ಲಿ ಹಾಯಾಗಿ ಓಡಾಡ್ಕೊಂಡಿದ್ದಾರೆ. ಪೇಟೆ ಬೀದಿಗಳೆಲ್ಲ ತುಂಬಿ ತುಳುಕ್ತಾ ಇವೆ. ಎಲ್ಲ ಶ್ರೀಮಂತಿಕೆಯಿಂದ ಇದೆ, ಜನಕ್ಕೆ ಪರ್ಚೇಸಿಂಗ್ ಪವರ್ ಅರ್ಥ ಇದೆ, ಬೇಕಾದಷ್ಟು ಅಮ್ಯೂಸ್ಮೆಂಟ್ಸು ಕಾಮ ಎರಡೂ ಇದೆ. ಮತ್ತು ಚಿಕ್ಕ ಚಿಕ್ಕ ದೋಣಿಗಳಲ್ಲಿ ಎಲ್ಲ ಸರಿಯೂ ನದಿಯಲ್ಲಿ ವಿಹಾರ ಎಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ನೆಲದ ಮೇಲೆ ನೀರಿನ ಮೇಲೆ ಏನೆಲ್ಲ ಮಜಾ ಮಾಡ್ಬೋದು ಜನ ಅದೆಲ್ಲ ಮಾಡ್ತಾ ಇದ್ದಾರೆ. ಊರಿನ ಉದ್ಯಾನದಲ್ಲೆಲ್ಲ ವಿಹಾರಗಳು ಮಾಡ್ತಾ ಇದ್ದಾರೆ. ಇಂಥದ್ದನ್ನೆಲ್ಲ ನೋಡಿ ಸಂಪೂರ್ಣವಾಗಿ ತನ್ನ ಮನೋರಥ ಈಡೇರಿತು ಅಂತ ಅಂದುಕೊಳ್ತಾ ಇದ್ದಂಗೆ ಭದ್ರ ಅನ್ನುವನು ಬಂದು ಸೀತೆ ಕಳಂಕ ಹಿಂಗೆ ಬಂದಿದೆ ಅನ್ನೋ ಸುದ್ದಿ ಹೇಳ್ತಾನೆ ಅಂತಂದರೆ ಆ ಎತ್ತರದ ಪೊಸಿಷನಿಂದ ಧತ್ತಂತ ಕೆಳಗೆ ಬಿದ್ದದ್ದೇ ಆಗುತ್ತದೆ. ಈ ಕ್ಲೈಮ್ಯಾಕ್ಸನ್ನು ಬಿಲ್ಡಪ್ ಮಾಡೋ ಬಗೆ ಇದೆಲ್ಲ ನೋಡಿದಾಗ ಕವಿ ಕಾಳಿದಾಸನ
ಕಥಾನಕ ನಿರ್ಮಾಣ ಕೌಶಲ ತುಂಬ ದೊಡ್ಡದು ಅನಿಸುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಈ ಥರ ಬಂದಿಲ್ಲ ಈ ಕಥಾ ನಿರ್ಮಾಣ, ಅದನ್ನು ತುಂಬ ಸುಂದರವಾಗಿ ಹೇಳಿದ್ದಾನೆ. ಈ ಎಲ್ಲ ಸನ್ನಿವೇಶವನ್ನು ಅವರು ಪತಾಕಾ ಸ್ಥಾನದಲ್ಲಿ ಆ ಒಂದು ಸೀತಾ ಪ್ರತ್ಯಾಗವನ್ನು ಚಿತ್ರಿಸಿದ್ದಾರೆ. ಇನ್ನು ಕಾವ್ಯ ಆಶುಕವಿತ್ತು ಶ್ಲೋಕ ಶೋಕ ಆಗಿದ್ದ ನಿದರ್ಶನ ಯಾವುದಾದ್ರೂ ಗೊತ್ತಾ ನಿಮಗೆ? ಅದಕ್ಕೆ ಒಂದೋ ಎರಡೋ ನಿದರ್ಶನ, ಯಥೇಷ್ಟವಾದ ನಿದರ್ಶನ. ನಾನೇ ಅವಧಾನಗಳಲ್ಲಿ ಹೇಳಿದ್ದೀನಿ, ಬಗಗರಿಯೋ ಬಗೆಗೆದರೋ ತಲೋಕ ವ್ಯೋಮ ಮೋನಕ್ಕೆ ಪಾರಲ್ ಪುರವಣಿಸುತ್ತಲಿರ್ಪ ಆತ್ಮೋದಾರ ಚಿತ್ಪಕ್ಷಿಯಂ ನಾಂ ಸೆರೆವಿಡಿಯುತ್ತಲೇತ್ಪಂ ಶಬ್ದಜಾಲಂಗಳಿಂದಮ್ ಅಂತ. ಭಾವ ಅನ್ನುವ ಪಕ್ಷಿ ಕಲ್ಪನೆಗಳ ಆಕಾಶದಲ್ಲಿ ಹಾರಾಡೋದಕ್ಕೆ ಹೋಗ್ತಾ ಇದೆ, ಅದನ್ನು ಸೆರೆ ಹಿಡ್ಕೊಳ್ಬೇಕು ಅಂತ ಶಬ್ದಾರ್ಥ ಜಾಲ ಬಲೆ ಬೀಸ್ತೀನಿ. ಎಷ್ಟೋ ಸರ್ತಿ ಭಾವದ ಪಕ್ಷಿ ಹಾರೋಗ್ಬಿಡುತ್ತೆ ಕಲ್ಪನೆ ಎಲ್ಲೋ, ಇನ್ನು ಹಗ್ಗದ ಆ ನೂಲು ಮಾತ್ರ ನಮ್ಮ ತಲೆ ಮೇಲೆ ಬೀಳುತ್ತೆ, ಆ ರೀತಿಯಾಗಿ ಆಗುವಂಥದ್ದು ಅಂತ. ಅಲ್ಲೆಲ್ಲ ಲಕಾರು ಲುಪ್ಯತೆ ಎತ್ರ ತತ್ತ ತಿಷ್ಠಂತ್ಯ ಪಂಡಿತಾಹ ಅಂತ ಶ್ಲೋಕ ಹೋಗ್ಬಿಟ್ಟು ಶೋಕ ಆಗ್ಬಿಡುತ್ತೆ ಅಂತ ಅಂತಾರೆ. ಆ ಥರ ಆಗಿದೆ. ಆಹಾ, ಪಾರ್ವತಿಯ ತಪಸ್ಸಿನ ಕಾಲದಲ್ಲಿ ರತಿ ಯಾವ ರೀತಿಯಲ್ಲಿ ಇದ್ದಳು, ರತಿ ಯಾವ ಬಗೆಯಲ್ಲಿ ತನ್ನ ಅಸ್ತಿತ್ವವನ್ನು ತೋರ್ಪಡಿಸಿಕೊಂಡಳು ಅಂತ ತುಂಬ ಸುಂದರವಾದ ಕಲ್ಪನೆಯ ಒಳ್ಳೆ ವಸ್ತು. ಈಗ ಕನ್ನಡದಲ್ಲಿ ಹೇಳ್ತೀನಿ, ವಿಯೋಗಿನಿ ಛಂದಸ್ಸಿನಲ್ಲೇ ಹೇಳ್ತೀನಿ. ಗಿರಿರಾಜಸುತ ವ್ರತಾರ್ಥದುಳ್, ಗಿರಿರಾಜಸುತ ವ್ರತಾರ್ಥದುಳ್, ಗಿರಿರಾಜಸುತ ವ್ರತಾರ್ಥದುಳ್, ವಿರಹಂ ತಾಂ ವಿರಹಂ ತಾಂ ವಿರಹಂ ತಾಂ ವಿರಹಂ ತಾಂ ಪರಿಪಾಂಡುಭಾವದಿಂ, ವಿರಹಂ ತಾಂ ಪರಿಪಾಂಡುಭಾವದಿಂ, ವಿರಹಂ ತಾಂ ಪರಿಪಾಂಡುಭಾವದಿಂ. ವಿರಹಂ ತಾಂ ಪರಿಪಾಂಡುಭಾವದಿಂ, ಮೆರದಿರ್ಪವೊಲಾಗಿ 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 ತತ್ಸತಿ ಮೆರದಿರ್ಪವೊಲಾಗಿ ತತ್ಸತಿ ಚರಿತಂ ಮೆರದಿರ್ಪವೊಲಾಗಿ ತತ್ಸತಿ ಚರಿತಂ ಚರಿತಂ ಸಂದುದು ಮೆಚ್ಚ ತತ್ಸತಿ ಚರಿತಂ ಸಂದುದು ಚರಿತಂ ಸಂದುದು ಚರಿತಂ ಸಂತುದು ಚರಿತಂ ಸಂತುದು ಚರಿತಂ ಸಂದುದು ಮೈಮನಂಗಳುಳ್. ಪಾರ್ವತಿಯ ದೇಹದಲ್ಲಿ ವಿರಹವೇ ಆಗಿ ವಿರಹದ ಬಿಳಿಸುವಿಕೆಯೇ ಮೊದಲುಗೊಂಡ ಸಕಲಾರ್ಥಗಳ ರೂಪದಲ್ಲಿ ರತಿ ಅಲ್ಲೇ ನೆಲೆಸಿಬಿಟ್ಲು ಅಂತ. ರತಿ ಎಂದರೆ ಇನ್ಯಾವುದು ಅಲ್ಲ, ಡಿಸೈರ್ ಬಯಕೇನೆ. ಹಾ ಹೌದು, ರತಿ ಬಯಕೆ. ಆ ಬಯಕೆ ಏನು, ಕಾಮ ಇಲ್ಲದೆ ಇದ್ದಾಗ ಬಯಕೆ ಏನಾಗುತ್ತೆ, ಬಿಳಿಚಿಕೊಂಡು ಹೋಗುತ್ತೆ. ಇಟ್ ಬಿಕಮ್ಸ್ ಪೇಲ್, ಅನೇಮಿಕ್, ಅದಕ್ಕೆ ರಕ್ತ ಇಲ್ಲ. ಪಾರ್ವತಿಯ ಮೈಯ ರಕ್ತಹೀನವಾದ ವಿರಹಕರ್ಷಿತವಾದ ಪಾಂಡುತ್ವ ಏನಿದೆ ಅದೇ ರತಿಯಾಗಿ ಇನ್ನೆಲ್ಲಿಯೋ ನೆಲೆಸೋದೆ. ಅದಕ್ಕೆ ಪಾರ್ವತಿಯ ದೇಹದಲ್ಲಿಯೇ ತಾನು ನೈರಸ್ಯವಾಗಿ ವೈರಸ್ಯವಾಗಿ ವಿರಹವಾಗಿ ಇದ್ದು ಬಿಡ್ತೀನಿ ನಿಂತಿದ್ದಳು. ಬೇರೊಂದು ಆಶ್ರಯದಲ್ಲೆಲ್ಲ ಇರೋದಕ್ಕೆ ಬೇಡ, ಯಾತಕ್ಕಿರಬೇಕು, ನಾನು ಹೀಗೆ ಇರ್ತೀನಿ ನಿಂತಿದ್ದಳು ಅಂತನಲ್ಲಿ ನಾವಿನ್ನ ಕಾವ್ಯವಾಚನಕ್ಕೆ ಬರ್ತಾ ಇದ್ದೀವಿ. ನಿಮ್ಮಲ್ಲಿ ಭಾರತೀಯ ನೆಲೆಸಿರೋ ತರ ಕ್ರಿಯಾ ನಿಮಿತ್ತೇಶ್ವಪಿ ವತ್ಸಲತ್ವಾತ್ ಅಭಗ್ನಕಾಮಾ ಮುನಿಭಿಃ ಕುಶೇಷು ಅಭಗ್ನಕಾಮಾ ಮುನಿಭಿಃ ಕುಶೇಷು ತದಂಕಶಯ್ಯಾಚ್ಯುತ ನಾಭಿನಾಲಾ
ಮದಂಕ ಶಯ್ಯಾಚ್ಯುತ ನಾಭಿನಾಲ ಕಚ್ಚ ಮೃಗೇಣ ಅನಗಾ ಪ್ರಸೂತಿ ಕಚ್ಚ ಮೃಗೇಣ ಅನಗಾ ಪ್ರಸೂತಿ ಪಪ್ರಚ್ಛಕೌತ್ಸಂ ಮಕರಾಜರಾಜಂ ವಿತೀರ್ಣ ವಿಶ್ರಾಣಿತ ಕೋಶಜಾತಃ ವಿತೀರ್ಣ ವಿಶ್ರಾಣಿತ ಕೋಶಜಾತಃ ಸುಖ ಪ್ರಸೂತಿಂ ಸುಖ ಪ್ರಸೂತಿಂ ವರತಂ ತು ಶಾಲಾ ಮೃಗೀಕುಲಸ್ಯಾಶು ವರತಂ ತು ಶಾಲಾ ಮೃಗೀಕುಲಸ್ಯಾಶು ಮೃಗೀಕುಲಸ್ಯಾಶು ಸಮಾರ್ದ್ರಚೇತಃ ರಘು ಮಹಾರಾಜನ ಒಂದು ಮನೋಹರವಾದ ಉನ್ನತವಾದ ಚಾರಿತ್ರ ಈ ಪದ್ಯದಲ್ಲಿ ಕಾಣಿಸುತ್ತೆ. ರಘುವಂಶದ 5ನೇ ಸರ್ಗದಲ್ಲಿ ಬರುವಂಥದ್ದು. ರಘು ದಿಲೀಪನ ಮಗ, ರಾಮನ ಮುತ್ತಜ್ಜ. ಅವನು ಯಜ್ಞರಾಜ ಅಂತ ಹೆಸರಾದ ವಿಶ್ವಜಿತ್ ಮಾಡಿರ್ತಾನೆ. ವಿಶ್ವಜಿತ್ ಯಾಗ ಮಾಡಬೇಕು ಅಂದರೆ ಸರ್ವಸ್ವವನ್ನು ದಾನ ಮಾಡಬೇಕು ಅಂತ, ಮುಖ್ಯವಾಗಿ ಅಹಂಕಾರ ದಾನ ಮಾಡಬೇಕು ಅಂತ ತಾತ್ಪರ್ಯ. ಅವನು ತನ್ನ ಸರ್ವಸ್ವವನ್ನು ದಾನ ಮಾಡಿ ಇನ್ನು ಅರ್ಘ್ಯ ಪಾತ್ರ ಇತ್ಯಾದಿಗೆ ಮಣ್ಣಿನ ಪಾತ್ರೆಗಳನ್ನು ಇಟ್ಟುಕೊಂಡು ಮಾಡ್ತಾ ಇದ್ದ, ನಿಜವಾದ ನಿಜ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದ. ವರತಂತು ಅನ್ನೋಬ್ಬ ಋಷಿಗೆ ಪ್ರಿಯನಾದ ಶಿಷ್ಯ ಕೌತ್ಸ. 14 ವಿದ್ಯೆಗಳನ್ನು, 4 ವೇದಗಳು, 6 ವೇದಾಂಗಗಳು ಮತ್ತು ಇತಿಹಾಸ, ನ್ಯಾಯಶಾಸ್ತ್ರ, ಇತಿಹಾಸ, ಪುರಾಣ, ಮೀಮಾಂಸ, ಧರ್ಮವಿಸ್ತರ, ಇಷ್ಟನ್ನು ಸೇರಿಸಿ 14 ವಿದ್ಯೆಗಳು ಅಂತಾರೆ. ಆ ವಿದ್ಯೆಗಳನ್ನು ಕಲಿತ ಮೇಲೆ ಗುರುದಕ್ಷಿಣೆ ಬೇಕು ಅಂತ, ನಿನಗೆ ಒಳ್ಳೆ ವಿದ್ಯೆ ಕೊಟ್ಟಿದ್ದಕ್ಕೇನು ಬೇಕಿಲ್ಲ, ಒಳ್ಳೆ ಸೇವೆ ಮಾಡಿದ್ದೀಯಾ ಸಾಕು, ನಾನೇನು ನಿರೀಕ್ಷೆ ಮಾಡಲ್ಲ ಅಂತ. ಇವನು ಬಲವಂತ ಮಾಡ್ದ, ಮಾಡಿದ್ದಕ್ಕೆ ಇಲ್ಲ ಅನ್ನಿಸ್ಬೇಕು ಅಂತ 14 ಬಂಗಾರ ನಾಣ್ಯ ಕೊಡು ಅಂತಂದ. ಇಲ್ಲ ಅನ್ನೋದಕ್ಕೆ ಮನಸ್ಸಿಲ್ಲದೆ ಇವನ ಹತ್ರ ಕೇಳೋಣ, ರಘುವಿನ ಹತ್ರ ಅಂತ ಬಂದ. ರಘು ಇವನಿಗೆ ಅರ್ಘ್ಯಪಾದ್ಯ ಕೊಟ್ಟ ಮಣ್ಣಿನ ಪಾತ್ರ ನೋಡಿದ ತಕ್ಷಣ ಇವನ ಸಂಪತ್ತಿ ಯಾವ ಮಾತ್ರದ್ದು ಅಂತ ಗೊತ್ತಾಯಿತು. ಅವನೇನು ಜನಾರ್ದನ್ ರೆಡ್ಡಿ ಕೆಟ್ಟ ಹೋದನೆ, ಬಂಗಾರ ಸಿಂಹಾಸನ ಎಲ್ಲ ಇಟ್ಕೊಂಡಿರೋದಕ್ಕೆ ಪಾಪ. ಆಗ ಮಳೆಗಾಲದ ಮೋಡ ಎಲ್ಲವನ್ನ ಕೊಟ್ಟು ಶರತ್ಕಾಲದಲ್ಲಿ ಬೆಳಪಾಗುವಂತೆ ನೀನಾಗಿದ್ದೀಯ, ಹಾಗಾಗಿ ನಾನು ಬರ್ತೀನಿ ಅಂತಂತಾನೆ. ಅವನಾದರೂ ಅಷ್ಟೇನೆ, ಇನ್ನು ಇರೋಕೆ ಇಷ್ಟಪಡೋದಿಲ್ಲ, ಹೊರಡ್ತೀನಿ ಅಂತಾನೆ. ಅದಕ್ಕೆ ಮುನ್ನ ಅವನು ಬಂದ ಕಾರಣ ಏನು ಅಂತ ಕುಶಲ ಪ್ರಶ್ನೆ ಕೇಳ್ತಾನೆ. ನಿಮ್ಮ ಆಶ್ರಮ ಹೇಗಿದೆ, ನಿಮ್ಮ ಆಶ್ರಮದಲ್ಲಿ ಗಾಳಿ ಮರ, ಗಾಳಿ ಮಳೆ ಇತ್ಯಾದಿಗಳಿಗೆ ಮರಗಳು ಉರುಳು ಹೋಗ್ತಾ ಇಲ್ಲ ತಾನೆ, ನದಿ ಪ್ರವಾಹ ಮರಳ ದಿಣ್ಣೆಗಳನ್ನು ಚೆನ್ನಾಗಿ ಹುಟ್ಟುತ್ತಾ ಇದೆ ತಾನೆ, ಆ ಮರಳ ದಿಣ್ಣೆಗಳ ಮೇಲೆ ಇಟ್ಟಂಥ ಪೂಜಾ ಪುಷ್ಪಗಳು ಹಾಗೆ ಉಳಿದಿವೆ ತಾನೆ, ಆ ದಿಣ್ಣೆಗಳು ಮರಳ ದಿಣ್ಣೆಗಳನ್ನೆಲ್ಲ ಸ್ಯಾಂಡ್ ಮೈನಿಂಗಲ್ಲಿ ಯಾರು ನುಂಗಾಕ್ತಾ ಇಲ್ಲ ತಾನೆ. ಮತ್ತೆ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾಗ ತಪಸ್ವಿಗಳ ತೊಡೆಗಳ ಮೇಲೆ ಮಲಗಿ ಆ ಮೂಲಕವಾಗಿ ಜಿಂಕೆಗಳು ತಮ್ಮ ಹೊಕ್ಕುಳ ಬಳ್ಳಿಯ ಕೊನೆಯ ತುಂಡನ್ನು ಕಳ್ಕೊಳ್ತಾ ಇದ್ವು ಅಂತ. ಆ ಹೊಕ್ಕುಳ ಬಳ್ಳಿ ಮೊದಲಿಗೆ ಪ್ರಸೂತಿ ಕಾಲದಲ್ಲೇ ಕತ್ತರಿಸ್ತಾರೆ ಅಥವಾ ತಾನ ಕತ್ತರಿಸಿ ಪಡುತ್ತದೆ, ಆಮೇಲೆ ಸಣ್ಣದಾಗಿ ಅದು ಉಳ್ಕೊಂಡಿರೋದು, ಒಣಕೊಂಡು ಒಣಕೊಂಡು ಕಡೆಗೆ ಅಲ್ಲಿ ಇಲ್ಲಿ ಋಷಿಗಳ ತೊಡೆ ಮೇಲೆ ಮಲಗಿ ಅದು ಉದುರೋಗ್ತಾ ಇದ್ದಿದ್ದು ಅಂತ ಹೇಳ್ಬಿಟ್ಟಿದ್ವಿ. ಆ ರೀತಿಯಾದ ಜಿಂಕೆಗಳಿಗೆ ಸುಖ ಪ್ರಸವ ಆಗ್ತಾ ಇದೆಯಾ ಅಂತ. ಒಂದು ಕಾಡಿನ ನೆಮ್ಮದಿ ಎಂಥದ್ದು ಅನ್ನೋದನ್ನು ಈ ಮಟ್ಟದಲ್ಲಿ ಹೇಳ್ತಾರೆ. ಎಕಾಲಜಿ ಯಾವ ಥರ ಇತ್ತು ಅನ್ನೋದನ್ನೆಲ್ಲ ಬಹಳ ಚೆನ್ನಾಗಿ ಧ್ವನಿಸ್ತಾ ಇದ್ದಾನೆ. ಮತ್ತು ನಿಮಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲವೇ, ಆ ಕಾಲದಲ್ಲಿ ಅವರು ಇವರು ಬಂದು ದೋಚ್ತಾ ಇಲ್ಲವೇ, ಇಡೀ ಪರಿಸರದಲ್ಲಿ ಮಳೆ ಬೆಳೆಗಳು ಚೆನ್ನಾಗಿ ಆಗ್ತಾ ಇವೆಯಾ ಅನ್ನೋದನ್ನೆಲ್ಲ ಅನೇಕ ಬಗೆಯಲ್ಲಿ ಕೇಳ್ತಾನೆ. ಅದೆಲ್ಲ ಸರಿಯಾಗಿದೆ, ಚೆನ್ನಾಗಿ ನಡೀತಾ ಇದೆ, ನಿನ್ನಂಥ ರಾಜ ಇರಬೇಕಾದ್ರೆ ಇನ್ನೇನು ಹೇಳೋದಕ್ಕೆ ಸಾಧ್ಯ, ನಿನ್ನಲ್ಲಂತೂ ಹಣವಿಲ್ಲವಾದ್ರಿಂದ ನಾನು ಬರ್ತೀನಿ ಅಂತಾನೆ. ಆ ಸಂದರ್ಭದಲ್ಲಿ ಕವಿ ಇವನ ಮೇಲೆ ಹೇಳ್ತಾನೆ, ಇವನ ಬಾಯಲ್ಲಿ ಹೇಳಿಸ್ತಾನೆ, ದಿ ರಘುವಿನಂಥ ಮಹಾರಾಜನ ಬಿಟ್ಟು ಮತ್ತೊಬ್ಬ ರಾಜನ ಹತ್ರಕ್ಕೆ
ಆಶ್ರಯಕ್ಕೆ ಹೋದ್ರು ಅನ್ನುವ ಹೊಸ ಕೀರ್ತಿ ಮಾಭೂ ಪರಿವಾದ ನವಾವತಾರ ಇನ್ನೊಂದು ಅಪಖ್ಯಾತಿ ಹೊಸ ರೂಪ ನನ್ನಲ್ಲಿ ಬರದೇ ಇರಲಿ, ಅದಕ್ಕೋಸ್ಕರವಾಗಿ ನನ್ನ ಅಗ್ನಿಶಾಲೆಯಲ್ಲಿ ಮೂರು ಅಗ್ನಿಗಳ ಜೊತೆಗೆ ನಾಲ್ಕನೇ ಅಗ್ನಿ ಅಂತೆ ಒಂದು ರಾತ್ರಿ ಇದು, ನಾಳೆ ಬೆಳಗ್ಗಾಗೋದ್ರೊಳಗೆ ಹಣ ವ್ಯವಸ್ಥೆ ಮಾಡ್ತೀನಿ ಅಂತ ರಾತ್ರಿಯೇ ಅವನು ಕುಬೇರನ ಮೇಲೆ ದಂಡಯಾತ್ರೆ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇರ್ತಾನೆ. ಬೊಕ್ಕಸ ಖಾಲಿ ಆಗಿರುತ್ತೆ, ಅದರೊಳಗೆ ಮೇರು ಪರ್ವತದ ಶಿಖರಗಳೇ ಮುರಿದು ಬಿದ್ದಿವೆಯೋ ಎಂಬಂತೆ ಬಂಗಾರದ ಮಳೆ ಆಗಿರುತ್ತದೆ ಅಂತ ಅಧಿಕಾರಿಗಳು ಬಂದು ಹೇಳ್ತಾರೆ. ಅಷ್ಟು ಇವನಿಗಾಗಿ ಆಗಿದ್ದು ಅಂತ ಅವನು ಕೊಡೋದಕ್ಕೆ ಹೋಗ್ತಾನೆ. ನನಗೆ 14 ಕೋಟಿಗಿಂತ ಒಂದು ಕಾಸು ಹೆಚ್ಚಿಂದು ಬೇಡ ಅಂತ ಇವನು. ಗುರುಪ್ರದೇಯಾಧಿಕ ನಿಸ್ಪೃಹೋತ್ತೆ ನೃಪೋರ್ಥಿಕಾಮಾದ ಅಧಿಕ ಪ್ರದಶ್ಚ, ತಗೋ ತಗೋ ಅನ್ನುವ ದಾನಿ ಬೇಡ ಬೇಡ ಅನ್ನುವ ಯಾಚಕ, ಈ ತರಹ ಕಾಂಬಿನೇಷನ್ ಅನ್ನು ಜನಸ್ಯ ಸಾಕೇತ ನಿವಾಸಿನ ಹೊತ್ತವು ದ್ವಾವಪ್ಯಭೂತ ಅಭಿನಂದ್ಯ ಸತ್ವವು ಅಂತ ಹೇಳ್ತಾನೆ. ಇಂಥ ಮ್ಯಾಚ್ ಇನ್ನೆಲ್ಲೂ ಸಿಗಲೇ ಇಲ್ಲ, ಇಷ್ಟು ಒಳ್ಳೆಯ ಪೇರ್ ಅಂತ ಹೇಳ್ಬಿಟ್ಟು ಅಂದುಕೊಂಡಿದ್ದು ಅಂತ ಆ ಎಲ್ಲ ಸಂದರ್ಭದ ಒಂದು ಅದ್ಭುತವಾದ ಪದ್ಯವನ್ನು ದರ್ಬಾರಿ ಕನ್ನಡದಲ್ಲಿ ವಾಚನೆ ಮಾಡಿದ್ರು. ಹೌದು, ಅದು ಅವರು ತಪಸ್ವಿಗಳು ತಮ್ಮ ಹೋಮ ಇತ್ಯಾದಿಗಳಿಗೆಲ್ಲದಕ್ಕೂ ಇಟ್ಟುಕೊಂಡಿರುವಂಥ ದರ್ಭೆಯನ್ನು ಕೂಡ ಭಯ ಆಗ್ತಾ ಇದ್ದಂಥ ಜಿಂಕೆಗಳ ಬಗ್ಗೆ ಏನು ಬೇಸರ ಪಟ್ಕೊಳ್ತಾ ಇರಲಿಲ್ಲ. ಎಲ್ಲಿವರೆಗೆ ಅಂದರೆ ರಘುವಂಶದ ಮೊದಲನೇ ಸರ್ಗದಲ್ಲಿ ಆಶ್ರಮದ ವರ್ಣನೆ ಬರುವಾಗ ಬರ್ತದೆ. ಈ ನೀವಾರ ಮೊದಲಾದ ಒಣ ಧಾನ್ಯಗಳನ್ನು ಒಣಗಿಸೋದಕ್ಕೆ ಅಂತ ಅಲ್ಲಿ ಅಂಗಳದಲ್ಲಿ ಹಾಸ್ತಾ ಇದ್ದರೆ ಋಷಿಪತ್ನಿಯರು ತಮ್ಮ ಭಾಗ ಅನ್ನುವಂತೆ ಜಿಂಕೆಗಳು ಮೇಯ್ಕೊಂಡು ಹೋಗ್ತಾ ಇದ್ವು, ಅವುಗಳನ್ನು ತಡೀತಾನೇ ಇರಲಿಲ್ಲ ಯಾರು. ಎಷ್ಟೋ ಬಾರಿ ಅವುಗಳು ಹೊಸಲಿಗೆ ಅಡ್ಡವಾಗಿ ಮಲಗಿರ್ತಾ ಇದ್ರು, ಅದನ್ನು ದಾಟಿಕೊಂಡೇ ಅವುಗಳ ಕೊಡಬೇಕಾದಷ್ಟು ಸಲ್ಲಿಸಿಯೇ ಮುಂದೆ ಹೋಗ್ತಾ ಇದ್ರು ಅಂತ. ಈ ರೀತಿಯಾಗಿ ಪ್ರಾಣಿ ಪರಿಸರ ಪ್ರಕೃತಿ ಇತ್ಯಾದಿಗಳ ಸಾಹಚರ್ಯವನ್ನು ಕವಿ ತುಂಬ ಚೆನ್ನಾಗಿ ಹೇಳಿದ್ದಾನೆ ಅನ್ನುವಲ್ಲಿಗೆ ನಮ್ಮ ಪೂರ್ಣ ಮುಗಿದಿದೆ, ಧಾರಣ ಮುಗಿದಿದೆ. ಇನ್ನು ಈ ಪರಿಹಾರದ ಪದ್ಯಗಳ ಶ್ರಾವಣದಿಂದ ಅವಧಾನಕ್ಕೆ ಸಮಾಪ್ತಿ. ಇಲ್ಲಿ ಅವಧಾನಿಗಳು ಚೌಪದಿಯಲ್ಲಿ ಮಾಡಿದರು, ನಾನು ಕನ್ನಡ ಪದ್ಯದಲ್ಲಿ ಮಾಡಿದ್ದೀನಿ. ಕೈಗೊದಗಿಪ್ಪಿಗೆರದೀ ಮರಗಳನ್ನು ಬೆಳೆಸೆ ನೀರೆರೆದು. ಇಲ್ಲಿ ಕೈಗೊದಗಿಪ ಬಿಂದಿಗೆ ಅಂತ ಪ್ರಯೋಗಟೈಹಿ ಸುಬಲಾನುರೂಪೈ ಪ್ರಯೋಗಟೈಹಿ ಅನ್ನಕ್ಕೆ ಕೈಗೊದಗಿಪ ಬಿಂದಿಗೆ ವಾಗಿರದ ಈ ಇನ್ನು ಆಶ್ರಮ ಬಾಲವೃಕ್ಷ ಅನ್ನಂತ ಏನು ಹೇಳ್ತಾರೆ ಅದಕ್ಕೆ ವಾಗಿರದ ಈ ಮರಗಳಂ ಬೆಳೆಸ ನೀರೆರೆದು. ಒಳೆಯೂರಿಪ ಸಂತಸ ಮನ ಅಬಲ ನೀ ನಿಶ್ಚಯದಿ ಹರವ ಮುನ್ನಮೆ ಪಡವೆ. ತನಯೋಪತ್ತೆ ಪ್ರಾಕ್ ಸ್ತನಂದಯ ಪ್ರೀತಿ ಅಂತ ವಾಗರ್ಥದ್ವಯ ಪಾಣಿಪೀಡನ ಕೃತಿ ಶ್ರೀಭಾರದಿ ಸಂಗಮ. ವಾಗರ್ಥದ್ವಯ ಪಾಣಿಪೀಡನ ಕೃತಿ ಶ್ರೀಭಾರತಿ ಸಂಗಮ. ವ್ಯಾಹಾರೋ ಭವನೇತ್ರ ಜನ್ಮ ದಮುನ ಅಸ್ವರ್ಗ್ಯ ನಾಶಾಯನೋ ಮಾರ್ಗಸ್ಥೆ ರಮಣೀಯ ದುಸ್ತರತಮೋ ಗೌರಿಗುರು ಯಾದೃಶಃ ಗ್ರೀವಾಭಂಗ ಸವಿಸ್ಮಯ ಕವಿಗುರು ಕಾಲಸ್ವಮುದೀಕ್ಷ್ಯತೆ. ತುಂಬಾ ಸುಂದರವಾದದ್ದು. ವಾಗರ್ಥ ಪಾಣಿ ಪೀಡನ ಕೃತಿ ಅದು ನೀವು ಹೇಗೆ ಬಳಸಿದ್ರೋ ಹಾಗೆ ಬಳಸಿದ್ವಿ. ಶ್ರೀ ಭಾರತಿ ಸಂಗಮ ಅಂದ್ರೆ ಲಕ್ಷ್ಮೀ ಮತ್ತೆ ಸರಸ್ವತಿ ಒಟ್ಟಿಗೆ ಇರುವಂತಹ ವ್ಯಾಹಾರ ಮಾತು. ಭವನೇತ್ರ ಜನ್ಮ ಅಂದ್ರೆ ನಮ್ಮ ಅಸ್ವರ್ಗ ಭಾವನೆಗಳ ನಾಶಕ್ಕಾಗಿ ಶಿವನ ಮೂರನೇ ಕಣ್ಣಿನಂತೆ ಇರುವಂತಹ ತೇ ಮಾರ್ಗ ನಿನ್ನ ಮಾರ್ಗವು ರಮಣೀಯ ದುಸ್ತರ ತಮೋ ನೋಡಕ್ಕೆ ದೂರದಿಂದ ಚೆನ್ನಾಗಿ ಕಾಣುತ್ತೆ ಬಟ್ ಹತ್ತಕ್ಕಂತೂ ಆಗಲ್ಲ. ಆ ರೀತಿ ಹಿಮಾಲಯದ ತರ ಆ ತರ ಇದೆ. ಗ್ರೀವಾಭಂಗ ಸವಿಸ್ಮಯ ಕವಿಗುರು ಕಾಲಸ್ಥೋನ್ವೀಕ್ಷತೆ ಅಂದ್ರೆ ಕಾಲಸ್ಥೋನ್ವೀಕ್ಷತೆ
ಅಂದ್ರೆ ಕಾಲ ನಿನ್ನ ಕತ್ತಿರ್ಕೊಂಡು ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಕುತ್ತಿಗೆ ಬಾಗಿಸದೆ ಹಾಗೆ ಕುತ್ತಿಗೆ ಕೊಂಕಿಸಿ ನೋಡ್ತಾ ಇದ್ದಾನೆ. ಶಂಕರ ನನ್ನ ಪದ್ಯದ ಐಡಿಯಾನು ಆಲ್ಮೋಸ್ಟ್ ಗಣೇಶ್ ಅವ್ರ ತರದ್ದೆ. ರಸಾಯನೈಕ ನಿಷ್ಠೇನ ಕವಿರಾಜೇನ ಕೇನಚಿತ್ ನೀತಾ ಪಿತಾಮಹಸ್ಯ ಸ್ತ್ರೀ ವೃದ್ಧತ್ವ ಜರಸಾವಿನ. ಒಳ್ಳೆ ಶ್ಲೇಷ ಇದೆ, ಪೂರ್ತಿಯಾಗಿ ಬಂದಿದೆ. ಇಲ್ಲಿ ಕಾಳಿದಾಸನನ್ನ ಒಬ್ಬ ಕವಿರಾಜ ಅಂದ್ರೆ ಕವಿರಾಜ ಅನ್ನೋದಕ್ಕೆ ವೈದ್ಯ ಅಂತ ಒಂದು ಅರ್ಥ ಇದೆ, ಮತ್ತೆ ಕವಿಗಳಲ್ಲಿ ಶ್ರೇಷ್ಠನಾದವನು ಅಂತ. ಅವನು ರಸಾಯನೈಕ ನಿಷ್ಠ ಅಂದ್ರೆ ರಸದ ಮಾರ್ಗದಲ್ಲೇ ಅವನಿಗೆ ನಿಷ್ಠೆ ಇದೆ ಅಂತ ಒಂದು ಅರ್ಥ. ಮತ್ತೆ ಆಯುರ್ವೇದದಲ್ಲಿ ಒಂದು ಅಷ್ಟಭಾಗಗಳಲ್ಲಿ ಒಂದು ಭಾಗ ರಸಾಯನ ಅನ್ನೋದು. ರಸಾಯನದ ಮೂಲಕ ವೃದ್ಧತ್ವವನ್ನ ಕಡಿಮೆ ಮಾಡಬಹುದು, ಮತ್ತು ಅದರ ಲೈಫ್ ಸ್ಪ್ಯಾನ್ ಅನ್ನು ಜಾಸ್ತಿ ಮಾಡಬಹುದು. ಹಾಗೆ ಹಾಗಿರುವಂತಹ ಕಾಳಿದಾಸ, ಕವಿರಾಜನಾದ ಕಾಳಿದಾಸನು ಪಿತಾಮಹಸ್ಯ ಸ್ತ್ರೀ ಅಂದ್ರೆ ಪಿತಾಮಹ ಅನ್ನೋದು ಬ್ರಹ್ಮ ಅಂತ ಒಂದರ್ಥ, ಅಜ್ಜ ಅಂತ ಒಂದರ್ಥ. ಅಜ್ಜನ ಹೆಂಡತಿಯನ್ನ ಅಂತ ಹೇಳಿದ್ರೆ ಪಿತಾಮಹನ ಸ್ತ್ರೀ ಅಂದ್ರೆ ಸರಸ್ವತಿಯನ್ನ. ವೃದ್ಧತ್ವ ಜರಸಾವಿನ, ಅವಳನ್ನು ವೃದ್ಧಿಗೊಳಿಸ್ದ ಆದ್ರೆ ಅವಳಿಗೆ ಮುಟ್ಟು ಬರಲಿಲ್ಲ ಅಂತ. ತುಂಬಾ ಸೊಗಸಾಗಿದೆ, ತುಂಬಾ ಸೊಗಸಾಗಿದೆ. ಏನಂದ್ರೆ ಶ್ಲೋಕದಿಂದ ಶೋಕ ಅಂದ್ರು, ಅದಕ್ಕೊಂದು ನಿದರ್ಶನ ಕೊಡೋಣ ಅಂತ. ಅಲ್ಲ ಇನ್ನೊಂದು ಹಾಗೆ ಸ್ಮರಶ ರಕ್ಷತ ರಕ್ಷಕ ವಾರಿಧ ಸ್ವಗತ ವಾಗ್ಗತ ವಾಸ ಸಮುದ್ಭವ ಕಿಮು ವಿಶಾರದ ಶಾರದ ಭಾರತೀ ಕವಿ ಮಸಾರಕ ಸಾರಕ ಚ ಪ್ರಭಾ. ಏನಂದ್ರೆ ತಾತ್ಪರ್ಯ ಹೇಳಿಬಿಟ್ಟು ಅರ್ಥ ಹೇಳ್ತೀನಿ. ಕಾಳಿದಾಸನ ಕೃತಿಗಳಿಂದ ಅಲಂಕೃತಳಾದ ಸರಸ್ವತಿಯೇ ಕಾಳಿದಾಸನ ಮೇಘದೂತದ ವಾಕ್ ಆಗಿದ್ದಾಳೆ ಅನ್ನೋದು ಇದರದ ಸಾರಾಂಶ. ಅದು ಹೇಗಾಗತ್ತೆ ಅಂತಂದ್ರೆ, ಸ್ಮರಶರಕ್ಷತ ರಕ್ಷಕ ವಾರಿಧ, ಸ್ಮರಶರಕ್ಷತ ರಕ್ಷಕ ವಾರಿಧ. ಯಕ್ಷ ಸ್ಮರಶರಕ್ಷತನಾಗಿದ್ದ ಅಂದ್ರೆ ಮನ್ಮಥನ ಬಾಣಗಳಿಂದ ಅವನು ನೊಂದಿದ್ದ, ಅವನನ್ನು ರಕ್ಷಿಸಿದವನು ಮೋಡ. ಆ ಮೋಡನಿಗೋಸ್ಕರ ಆಡಿದಂತಹ ಸ್ವಗತ ವಾಕ್, ಇದು ಎಲ್ಲವೂ ಸರಸ್ವತಿಗೆ, ನಾನು ಎಲ್ಲ ಸಾಲನ್ನು ಸರಸ್ವತಿಗೆ ಒಂದು ಸಂಬೋಧನೆಯಾಗಿ ಮಾಡಿದ್ದೀನಿ. ಸ್ಮರಶರಕ್ಷತ ರಕ್ಷಕ ವಾರಿದ ಸ್ವಗತ ವಾಕ್. ಗತವಾಸ ಸಮುದ್ಭವ, ಗತವಾಸ ಯಾಕಂದ್ರೆ ಯಕ್ಷನಿಗೆ ಗತವಾಸ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಆತ ತನ್ನ ನೆಲೆಯನ್ನು ತನ್ನ ಸ್ಥಾನವನ್ನು ಕಳ್ಕೊಂಡಿದ್ದರಿಂದ ಅವನು ಗತವಾಸ ಸಮುದ್ಭವ. ಸ್ಮರಶರಕ್ಷತ ರಕ್ಷಕ ವಾರಿದ ಸ್ವಗತ ವಾಕ್. ಕಿಮು ವಿಶಾರದ ಶಾರದ ಭಾರತಿ, ಅವಳೇ ಸರಸ್ವತಿ ಅಲ್ಲವೇ, ಅವಳೇ ನಿತ್ಯ ನೂತಳರಾದ ಮತ್ತು ಜಾಣೆಯಾದ ಸರಸ್ವತಿ ಅಲ್ಲವೇ. ಕವಿ ಮಸಾರಕ ಸಾರಕ ಚ ಪ್ರಭಾ, ಕವಿ ಮಸಾರಕ, ಮಸಾರಕ ಅಂದರೆ ಎಮೆರಾಲ್ಡ್, ಮರಕತಮಣಿ. ಕವಿ ಮಸಾರಕ ಅಂದರೆ ಕಾಳಿದಾಸ, ಕಾಳಿದಾಸನ ಸಾರ ಅಂದರೆ ಅವನ ಪದ್ಯಗಳೆಂಬ ಕಚಪ್ರಭಾ, ಆ ಒಂದು ಪ್ರಭೆಯಿಂದ ಬೆಳಗುವಂತಹ ಒಂದು ಹೇರ್ ಡೆಕೋರೇಷನ್ ಆಗಿರುವಂತಹ ಸರಸ್ವತಿಯೇ ಅಲ್ಲವೇ. ಒಟ್ಟು ಸಾರಾಂಶ ಏನಂದರೆ, ಕಾಳಿದಾಸನ ಕೃತಿಗಳಿಂದ ಶೋಭಿಸಲ್ಪಟ್ಟ ಅಲಂಕೃತಳಾದ ಸರಸ್ವತಿಯೇ ಮೇಘದೂತದಲ್ಲಿ ವಾಕ್ ಆಗಿದ್ದಾಳೆ ಅನ್ನೋದು. ಅದು ಪರ್ಯಾಯ ಪೀಠ, ಮೈಕಿಗೆ ಬದಲಾಗಿ ಸೀಟ್ಗೆ ಹೋಗ್ಬೇಕು. ಮೊದಲನೇ ಪದ್ಯ ದೌತ್ಯದ ಬಗ್ಗೆ ದೌತ್ಯ ಕೊಟ್ಟಿದ್ದೆ. ನಾನು ಅಷ್ಟು ಪ್ರೌಢವಾದ ಏನು ಮಾಡಿಲ್ಲ, ಸ್ವಲ್ಪ ಎಳೆ ನಿಂಬೇಕಾಗಿದ್ದರಿಂದ ಕಾಳಿದಾಸನ್ನೇ ನಾನು ಮೆಸೆಂಜರ್ ಆಗಿ ಸರಸ್ವತಿ ಕಳಿಸ್ತಿದ್ದೇನೆ. ಏನು ಪ್ರೌಢ ಆಗಿದ್ರೆ ಏನು ಮಾಡ್ತಿದ್ದೆಪ್ಪ, ನನ್ನ ಕಳೆದು ಬಿಡ್ತಿದ್ಯಾ?
ಅಂದ್ರೆ ನೀವು ಪ್ರತಿಭೆ ಆ ತರದ ದೂತನ್ನ ಆಯ್ಕೆ ಮಾಡ್ಕೊಂಡ್ರಿ. ನಾನು ಪ್ರತಿಭೆ ಪರ್ಯಾಯವೇ ಕಾಳಿದೆ. ಪದ್ಯ ಹೀಗಿದೆ, ಮಂದೋಹಂ ತತ್ ಕವಿವರೇಶ ಪ್ರಾಪ್ತು ಕಾಮಸ್ತತಸ್ತ್ವಂ ಸಂದೇಶಂ ಮೇ ಕವಿಕುಲಗುರು ಸಂವಹ ಬ್ರಹ್ಮಪತ್ನೀಂ ಆಸಂಸಾರಾತ್ ಶ್ರವಣಕಲಿಕಾ ಸಂಚಿತಂ ಸಾರಪೂರ್ಣಂ ತಾಮೇ ದದ್ಯತ್ ಯದಿ ಮಧುಚಯಂ ಶ್ಯಾಂ ಪಟು ಶೇಷಕಾರ್ಯ. ಇಲ್ಲಿ ಅದೇ ನಾನು ಮಂದ ಮತ್ತು ಕಾಳಿದಾಸ ಹೇಳ್ಕೊಂಡಂಗೆ ಕವಿಯೇಶ ಪ್ರಾರ್ಥಿ, ಅದರಿಂದ ಅದನ್ನು ಪಡೆಯೋಕ್ಕೋಸ್ಕರ ಈ ಸಂದೇಶವನ್ನು ನಾನು ಸರಸ್ವತಿ ಕಳಿಸ್ತೀನಿ ನಿನ್ನ ಮೂಲಕ. ಆಸಂಸಾರಾತ್ ಅಂದರೆ ಸಂಸಾರದ ಶುರುವಿನಿಂದ ಅವಳ ಇದು ಭೋಜ ಪ್ರಬಂಧದಲ್ಲಿ ಒಂದು ಪದ್ಯ ಬರುತ್ತೆ, ಅಹೋಮೇ ಸೌಭಾಗ್ಯಂ ಅಂತ, ಆ ಪದ್ಯವನ್ನು ಇಟ್ಕೊಂಡು ನಾನು ಈ ಪದ್ಯ ಬರೆದಿರೋದು. ಸೊ ಅದರಲ್ಲಿ ಸರಸ್ವತಿ ತನ್ನ ಕಿವಿಯ ಮೇಲೆ ಮುಡಿದಿರೋ ಹೂವಿನ ಮಕರಂದದ ಒಂದು ಹನಿಯನ್ನು ಭವಭೂತಿಯ ಕಾವ್ಯದ ಮೇಲೆ ಹಾಕಿ ಅದನ್ನು ಕಾಳಿದಾಸನ ಕಾವ್ಯದ ಲೆವೆಲ್ಗೆ ತರ್ತಾಳೆ ಅಂತ ಒಂದು ಕತೆ ಇದೆ. ಸೊ ಭವಭೂತಿಗೆ ಒಂದು ಹನಿ ಸಾಕಾಯಿತು, ಬಟ್ ನಮಗೆ ಒಂದು ಹನಿ ಸಾಕಾಗಲ್ಲ. ಅದರಿಂದ ಅವಳು ಸಂಸಾರದ ಶುರುವಿನಿಂದ ಮುಡ್ಕೊಂಡಿರೋ ಹೂವುಗಳು ಅಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾಳಲ್ಲ, ಅದಷ್ಟನ್ನು ನನಗೆ ಕಳಿಸ್ಲಿ. ಅದನ್ನು ಕಳಿಸಿದ್ರೆ ಮಿಕ್ಕಿದ್ದು ಶೇಷಕಾರಿಯೇ ಶ್ಯಾಮ್ ಪಟು ಅಂದರೆ ಮಿಕ್ಕಿದ್ರಲ್ಲಿ ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ, ಅದೊಂದು ಕಳಿಸ್ಬಿಟ್ರೆ ಸಾಕು ಅಂತ. ಎರಡನೇ ಪದ್ಯ ಋತುವರ್ಣನೆ ಕೇಳಿದ್ದೆ. ನಾನು ವರ್ಷ ಋತುವನ್ನು ವಂಶಸ್ಥ ಛಂದಸ್ಸಲ್ಲೇ ಮಾಡಿದ್ದೀನಿ. ತಡಿದ್ಗಣಾನುಗಮನಾಭಿಲಾಷಿಣ ಘನೈಃ ಪಯೋದೈ ದಮಯನ್ ಪ್ರಶಾಸಕ ಅಸೂಯಕೋ ಧೂರ್ತನ್ ನೃಭತ್ಯ ಸನ್ನಿಭೋ ವನೇಶು ರಾಜ್ಯೇಶು ನಭಾ ಪ್ರಯಾಸ್ಯತಿ. ಇಲ್ಲಿ ಒಂದು ಸರ್ವಾಧಿಕಾರಿಯಂತೆ ವರ್ಷ ಋತು ಬರ್ತಿದೆ ಅಂತ. ಇಲ್ಲಿ ತಡಿದ್ಗಣ ಅಂದರೆ ಮಿಂಚಿನ ಪಡೆ ಒಂದು ಏನಿದೆ ಅದನ್ನು ಅವನ ಸಬ್ಜೆಕ್ಟ್ಸ್ ಮಿಂಚು, ಅವು ಯಾವಾಗಲೂ ಮೇಲಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಿರುತ್ತವೆ. ಮಿಂಚು ಸಾಮಾನ್ಯ ಮೇಲಿಂದ ಕೆಳಗೆ ಬರುತ್ತೆ, ನಾನಿಲ್ಲಿ ಅದನ್ನು ವ್ಯತಿರಿಕ್ತವಾಗಿ ತೊಗೊಂಡು ಮಿಂಚು ಯಾವಾಗಲೂ ಮೇಲಕ್ಕೆ ಹೋಗೋಕ್ಕೆ ಆಸೆ ಪಡ್ತಿರುತ್ತೆ. ಆದರೆ ಇವನು ಒಂದು ಸರ್ವಾಧಿಕಾರಿಯಂತೆ ಹೇಗೆ ಎಲ್ಲರನ್ನು ಜನರನ್ನು ಸ್ನಬ್ ಮಾಡ್ತಾರಲ್ಲ ಸರ್ವಾಧಿಕಾರಿಗಳು, ಆ ಥರ ತನ್ನ ಕಪ್ಪಾದ ಮೋಡಗಳನ್ನು ಅಡ್ಡವಾಗಿಟ್ಟು ಅವ್ರನ್ನ ಸ್ನಬ್ ಮಾಡಿಕೊಂಡು ವನೇಶು ರಾಜ್ಯೇಶು ಅದೇ ವನಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಎಲ್ಲ ಕಡೆ ಅವನು ತನ್ನ ಸರ್ವಾಧಿಕಾರಿತ್ವವನ್ನು ಪ್ರದರ್ಶನೆ ಮಾಡ್ತಾ ಬರ್ತಿದ್ದಾನೆ ಅಂತ ಪದ್ಯ. ಆಮೇಲೆ ಮುಂದಿನ ಪದ್ಯ ಮಾಲವಿಕಾಗ್ನಿ ಮಿತ್ರ ಪ್ರಸಂಗದ್ದು. ಇಲ್ಲಿ ರಾಜ ಮತ್ತು ವಿದೂಷಕ ಮಾಲವಿಕೆಯನ್ನು ಅಂದರೆ ರಾಜನ ಮುಂದೆ ಮಾಲವಿಕೆಯನ್ನು ತರಬೇಕು ಅಂತ ವಿದೂಷಕ ಬೇಕಾದಷ್ಟು ತಂತ್ರಗಳನ್ನು ಮಾಡಿ ಅವಳನ್ನು ಕರ್ಕೊಂಡು ಬಂದು ಒಂದು ನೃತ್ಯ ನಡೆಯುತ್ತೆ, ಆಮೇಲೆ ಅವಳನ್ನು ನಗಿಸ್ತಾನೆ. ಸೊ ಇಲ್ಲಿ ಹಾಸ್ಯಂ ಹಿ ವಂದನಮದ ಸುರಸುಂದರೀಣಾಂ ಮತ್ವೇತಿ ಹಾಸ್ಯಮಕರೋತ್ ಖಲು ಸಂಪ್ರತಿತ್ವಂ ಬಂದೀತ್ಯಹೋ ಕಥಮಹಂ ಗಲಿತ ಸ್ಮಿತೈಶ್ಚ ತಸ್ಯಾಸ್ತು ದಂತ ನಿಗಡೆ ಮೃದು ಜಿಹ್ವ ತುಲ್ಯ. ತಸ್ಯಾಸ್ತು ದಂತ ನಿಗಡೆ ಮೃದು ಜಿಹ್ವ ತುಲ್ಯ. ಇಲ್ಲಿ ಅಂದರೆ ಅವರು ಮಾತಾಡ್ಕೊಂಡಿರ್ತಾರೆ, ಸುಂದರಿಯರನ್ನ ಹಾಸ್ಯದಿಂದ ಬಂಧಿಸ್ಬೋದು ಅನ್ನೋ ಒಂದು ಇದಿರುತ್ತೆ ಅವ್ರಿಗೆ, ಹಾಸ್ಯಂ ಹಿ ಬಂಧನಂ ಸುರಸುಂದರೀಣಾಂ ಅಂತ. ಆ ಥರ ಅಂದ್ಕೊಂಡು ಅದೇ ವಿದೂಷಕ ಅವಳನ್ನ ನಗಿಸಿರ್ತಾನೆ ಆ ಸಂದರ್ಭದಲ್ಲಿ. ಹಾಸ್ಯಮ ಕರೋತ್ ಖಲು ಸಂಪ್ರತಿತ್ವಂ, ಆವಾಗ ನೀನು ನಗಿಸಿದ್ಯಲ್ಲ, ಆದರೆ ಅವಳು ನಕ್ಕಿದ್ರಿಂದ ಅವಳೇನು ಬಂದಿ ಆಗಲಿಲ್ಲ, ನಾನು ಬಂದಿ ಆದೆ. ಸೊ ಬಂದೀತ್ಯಹೋ ಕಥಮಹಂ ಗಲಿತ ಸ್ಮಿತೈಶ್, ಅವಳ ನಗೆಯಿಂದ ನಾನು ಬಿದ್ದು ಬಂದಿ ಆದೆ ಹೇಗೆ ಅಂದರೆ ಅವಳ ದಂತದ ಮಧ್ಯದಲ್ಲಿ ನಾಲ್ಗೆ ಹೇಗೆ ಸಿಕ್ಕಾಕೊಂಡಿದೆಯೋ ಹಾಗೆ ಅಂತ. ಸೊ ಇಲ್ಲಿ ಇನ್ನೊಂದೇನೆಂದರೆ ಗಮನಿಸಬೇಕಾಗಿರೋದು ಮಾಲವಿಕೆನೂ ಒಂಥರ ಬಂಧಿ ಇಲ್ಲಿ, ಅವಳು ಧಾರಿಣಿಯ ಸೆರೆಯಲ್ಲಿ ಅಂದರೆ ದಾಸಿಯಾಗಿರ್ತಾಳೆ. ಇವನು ಅಂದರೆ ರಾಜಾಧಿರಾಜನಾಗಿದ್ರು ಇವನಿಗೆ ಇವನಿಗೆ ಬೇರೆ ಥರ ಬಂಧನ ಇರುತ್ತೆ, ಅದರಿಂದ ಅವಳನ್ನ ಡೈರೆಕ್ಟಾಗಿ ಮಾತಾಡ್ಸೋಕ್ಕಾಗದೆ ಯಾವುದೋ ಒಂದು ಪ್ಲ್ಯಾನ್ ಮಾಡಿ ತಂತ್ರ ಮಾಡಿ ಅವಳನ್ನ ಕರೆಸ್ಕೊಂಡು ಅವಳನ್ನ ನೋಡೋ ಅಂಥ ಸ್ಥಿತಿಯಲ್ಲಿ ಇವನಿರ್ತಾನೆ. ಆಮೇಲೆ ಬಂದಿನ ಒಬಯೋರ ಭೇದ ಮಾಡಿದ್ರೆ ಒಂದಿ ಕೂಡ ಆಗುತ್ತೆ, ಅವಳು ಅವಳ ವರ್ಣನೆಯಲ್ಲೇ ಕಾಲ ಕಳೀತಾನೆ ಅನ್ನೋ ಒಂದು ಹೊಗಳುಭಟ್ಟನಾಗ್ತಾನೆ ಅನ್ನೋ ಒಂದು ಇದು ಬರುತ್ತೆ. ಕೊನೆಯ ವಸ್ತು ಪಾರ್ವತಿಯ ತಪಸ್ಸಿನ ಕಾಲದಲ್ಲಿ ರತಿಯ ಸ್ಥಿತಿ.
ನನಗಿದು ಒಂದು ಪದ್ಯದಲ್ಲಿ ಬರೆಯೋಕ್ಕಾಗಲಿಲ್ಲ ಅದರಿಂದ ಇದು ನಾಲ್ಕು ಪದ್ಯ ಬರ್ತೀನಿ ಅನುಷ್ಟುಪಲ್ಲಿ ಕೃಷಸೂತ್ರೇಣ ಬದ್ಧೋಹಂ ದ್ಯೂತವನ್ ಮಮ ಜೀವಿತಂ ವೃತ್ತ ಶೃಂಖಲಮೇತತ್ತು ಸಂಭವಂ ವಾಪ್ಯಸಂಭವಂ ಇಲ್ಲಿ ಅವಳು ಕೃಷಸೂತ್ರ ಅಂದರೆ ಒಂಥರ ತುಂಬ ತಿನ್ನಾದ ಥ್ರೆಡ್ ಅಂಥ ಥ್ರೆಡ್ಡಿಂದ ಬದ್ಧೋಹಂ ಅಂದರೆ ಹೇಗೋ ಬದ್ಧಾಹಂ ದ್ಯೂತವನ್ ಮಮ ಜೀವನಂ ನನ್ನ ಜೀವನ ಈಗ ಒಂಥರ ಲಾಟ್ರಿ ಥರ ಆಗಿದೆ ಅಂತ ಏಕೆ ಅಂದರೆ ಆ ಶರೀರವಾಣಿಯಿಂದ ಅವಳಿಗೆ ಶಿವ ಪಾರ್ವತಿಯರು ಮದುವೆ ಆದಾಗ ಮನ್ಮಥನ ವಾಪಸ್ ಬರ್ತಾನೆ ಅನ್ನೋ ಒಂದು ಸೂಚನೆ ಸಿಗುತ್ತೆ ಬಟ್ ಆದರೆ ಪಾರ್ವತಿ ತಪಸ್ ಮಾಡ್ತಾಳೆ ಅದೆಲ್ಲ ಸೂಚನೆ ಏನು ಆ ಶರೀರವಾಣಿಯಿಂದ ಸಿಗಲ್ಲ ಸೊ ಅದರಿಂದ ಅದು ಯಾವಾಗತ್ತೋ ಏನೋ ಅನ್ನೋದು ಅವಳು ಗೊತ್ತಿಲ್ಲ ಇರೋದ್ರಿಂದ ಅವಳ ಜೀವನ ಒಂಥರ ಲಾಟ್ರಿ ಥರ ಅಂತ ಅನ್ಕೋತಾಳೆ ವೃತ್ತ ಶೃಂಖಲ ಮೇತತ್ತು ಈ ವೃತ್ತ ಅಂದರೆ ಈವೆಂಟ್ ಅಂತ ಆಗುತ್ತೆ ವೃತ್ತ ಶೃಂಖಲ ಮೇತತ್ತು ಈ ಚೈನ್ ಆಫ್ ಈವೆಂಟ್ಸ್ ಸಂಭವಂ ವಾಪಿ ಅಸಂಭವಂ ಇದಾಗತ್ತೋ ಇಲ್ವೋ ಅನ್ನೋ ಒಂದು ಗಾಬರಿಯಲ್ಲಿ ಅವಳು ಇರ್ತಾಳೆ ಅನ್ನೋದು ಮೊದಲನೇ ಪದ್ಯ ಇತಿಮತ್ವ ರತಿ ಪತ್ಯು ಪುನರ್ಮಾಂಗಲ್ಯ ಕಾಮಿನಿ ತಪಃಫಲಸ್ಯ ಪಾರ್ವತ್ಯ ಪ್ರತೀಕ್ಷಾಯಾಂ ಸ್ಥಿತಾ ತದಾ ಹೀಗೆ ಅನ್ಕೊಂಡವಳು ಮತ್ತೆ ಪತಿಯನ್ನು ಪಡಿಬೇಕು ಅಂತ ಪಾರ್ವತಿಯ ತಪಃಫಲಸಿಗೆ ಅವಳು ಕಾಯ್ತಾ ಇದ್ಲು ಅಂತಂದರೆ ಇಲ್ಲಿ ತಪಸ್ ಮಾಡ್ತಿರೋದು ಪಾರ್ವತಿ ಆದರೆ ಫಲ ಸಿಗ್ತಿರೋದು ಪಾರ್ವತಿಗೂ ಸಿಗುತ್ತೆ ಜೊತೆಗೆ ರತಿಗೂ ಫಲ ಸಿಗುತ್ತೆ ಅನ್ನೋ ಒಂದು ಇದು ಆಮೇಲೆ ಮುಂದೆ ತಪಸ್ ಮಾಡ್ತಿರ್ಬೇಕಾದ್ರೆ ಋತುಭಿ ಪೋಷಿತೋ ವಧ್ವಾ ವರ್ಧಿತಂ ತಪಸಾಧನಃ ಮಧುಸ್ಥಾಣುರಭೂತ್ ಕಿಂತು ರತ್ಯ ಆಶಾಂಕುರಾಯ ಸಹ ಅಂದರೆ ಇಲ್ಲಿ ಪಾರ್ವತಿ ತಪಸ್ ಮಾಡ್ತಿರ್ಬೇಕಾದ್ರೆ ಋತುಗಳು ಒಂದಾದ್ಮೇಲೆ ಒಂದು ಬಂದು ಬರ್ತಾ ಇದ್ರು ಅವಳು ತಪಸ್ಸು ವರ್ಧಿಸ್ತಾ ಇರುತ್ತೆ ಋತುಗಳು ಅವಳ ತಪಸ್ಸಿನ ವೃದ್ಧಿಗೆ ಸಾಧನವಾಗುತ್ತೆ ಆದರೆ ಇಲ್ಲಿ ಇವಳು ರತಿಯ ಸಪೋರ್ಟ್ಗೆ ಬರೀ ಮನ್ಮಥನ ಸಖನಾದ ವಸಂತ ಮಾತ್ರ ಇರ್ತಾನೆ ಅನ್ನೋದು ಒಂದು ಅದರ ಜೊತೆಗೆ ಇವಳ ಆಸೆಯನ್ನು ಅಂಕುರಕ್ಕೆ ವಸಂತ ಇದ್ದು ಅದರಿಂದ ವೃದ್ಧಿ ಆಗ್ತಿರುತ್ತೆ ಅಂತ ಇವನು ಪಾರ್ವತಿ ತಪಸ್ ಮಾಡ್ತಿರ್ಬೇಕಾದ್ರೆ ಇವಳ ಆಸೆನೂ ಹಾಗೆ ಅವಳು ತಪಸ್ ವೃದ್ಧಿ ಆಗ್ತಿದ್ದಂಗೆ ಮನ್ಮಥ ವಾಪಸ್ ಬರ್ತಾನೆ ಅನ್ನೋ ಆಸೆ ಇವಳದು ವೃದ್ಧಿ ಆಗ್ತಿರುತ್ತೆ ಅಂತ ಇತ್ತಂ ಸತಾಂ ತಪಃಕರ್ಮ ಫಲಮಾಪ್ನೋತಿ ಚಾದಿನ ರಮಣೀಯಂ ಕ್ರಮೇಪ್ಯೇತತ್ ಪರಿಣಾಮೇನ ಕೇವಲಂ ಇದು ಕಾಳಿದಾಸ ಪರಿಣಾಮ ರಮಣೀಯ ಅಂತ ಒಂದು ಪ್ರಯೋಗ ಬೆಳೆಸಿದ್ದಾರೆ ಅದರಿಂದ ಇದು ಅಂದರೆ ಸತಾಂ ಅಂದರೆ ಒಳ್ಳೆಯವರ ತಪಃಕರ್ಮ ಶುರುವಿನಿಂದಲೇ ಫಲ ಪಡೆಯೋಕ್ಕೆ ಶುರು ಮಾಡುತ್ತೆ ರಮಣೀಯಂ ಕ್ರಮೇಪ್ಯೇತತ್ ಇದು ಪ್ರೋಸೆಸ್ಸೇ ಒಂಥರ ರಮಣೀಯ ಪರಿಣಾಮೇನ ಕೇವಲ ಬರೀ ಎಂಡ್ ಪ್ರಾಡಕ್ಟ್ ಮಾತ್ರ ಅಲ್ಲ ಪ್ರೋಸೆಸ್ ಕೂಡ ರಮಣೀಯ ಇಲ್ಲಿ ಅಂದರೆ ಪಾರ್ವತಿಯ ತಪಸ್ಸಿಂದ ಇವಳು ವಿಶ್ವಾಸ ವೃದ್ಧಿ ಆಗ್ತಾ ಹೋಯ್ತಲ್ಲ ಅದೇ ಇವಳು ಪಾಲಕ್ಕೆ ಫಲ ಆ ತಪಸ್ಸು ನಡೀತಿರ್ಬೇಕಾದ್ರೆ ಸೊ ಅಂಥ ಕಾರ್ಯದಿಂದ ಕಾರ್ಯ ಅಂದರೆ ಆ ಪ್ರೋಸೆಸ್ ಕೂಡ ರಮಣೀಯವಾಗಿರುತ್ತೆ ಅಂತ ಪದ್ಯ ಕಾಳಿದಾಸಾವಧಾನವನ್ನು ಕಲ್ಪಿಸಿ ಅತ್ಯದ್ಭುತವಾಗಿ ನಡೆಸಿಕೊಟ್ಟ ಶತಾವಧಾನಿ ಡಾಕ್ಟರ್ ರಾ ಗಣೇಶರಿಗೆ ನಮ್ಮೆಲ್ಲರ ವಂದನೆಗಳು ಉತ್ತಮವಾದ ಪ್ರಶ್ನೆಗಳು ಪರಿಹಾರಗಳು ನೃತ್ಯ ಹಾಡುಗಾರಿಕೆ ಅಪ್ರಸ್ತುತ ಎಲ್ಲವನ್ನು ನಡೆಸಿಕೊಟ್ಟ ಪ್ರೇಕ್ಷಕರಿಗೆ ನಮ್ಮ ವಂದನೆಗಳು ನೃತ್ಯಕ್ಕೆ ಸಹಾಯ ನೀಡಿದ ಶ್ರೀಮತಿ ಶ್ರೀರಂಜನಿ ಹಾಗೂ ಶ್ರೀ ಲಿಂಗರಾಜ ಅವರಿಗೆ ನಮ್ಮ ವಂದನೆಗಳು ಆಸಕ್ತಿಯಿಂದ ಕೇಳಲು ಬಂದ ನಿಮ್ಮೆಲ್ಲರಿಗೂ ನಮ್ಮ ವಂದನೆಗಳು ವಿಡಿಯೋಗ್ರಫಿಯನ್ನು ಮಾಡಿಕೊಟ್ಟ ಶ್ರೀ ಸುರೇಶ್ ಅವರಿಗೂ ನಮ್ಮ ವಂದನೆಗಳು ಈಗ ನಿಮ್ಮ ಸಣ್ಣ ಉಪಹಾರವನ್ನು ವೇದಿಕೆಯ ಮೇಲಿರುವವರು ಸ್ವೀಕರಿಸಬೇಕು ಎಂದು ಅಲ್ಲ ಉಪಹಾರ ಅಂದ್ರೆ ತಪ್ಪು ತಿಳ್ಕೊಂಡು ಬಿಡ್ತಾರೆ ಉಪಹಾರ ಅಂದ್ರೆ ಲೈಟ್ ಸ್ನ್ಯಾಕ್ಸು ಉಪಹಾರ ಅಂದ್ರೆ ಗಿಫ್ಟ್ ಹಾಗಾಗಿ ಶತಾನೇ ಡಾಕ್ಟರ್
ನನಗೆ ಶ್ರೀಶಾಕಾರ ಅಂತ. ಡಾಕ್ಟರ್ ಶಂಕರ್ ರಾಜಾರಾಮ್ ಡಾಕ್ಟರ್ ಶೋಭಾ ಶ್ರೀಮತಿ ವಂದನಿ ವಾಸುಕಿ ಸುಧೀರ್ ಕೃಷ್ಣಸ್ವಾಮಿ ಶ್ರೀ ಸೋಮಶೇಖರ್ ಶರ್ಮ ಶ್ರೀ ರಾಘವೇಂದ್ರ ಜಿಎಸ್ ಶ್ರೀಮತಿ ಶ್ರೀರಂಜನಿ ಹಾಗೂ ಲಿಂಗರಾಜ ಅವರು ಏನು ಬರಬೇಕು ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ನಮಸ್ಕಾರ ಶ್ರೀ ವಾಸುಕಿ Special thanks to Vidushi Srimati Sriranjani and Vidwan Sri Lingaraju for supporting me at the nth moment. In fact, it was almost on the spot that we did. And my special thanks to Sri Vasuki for his extraordinary patience. And I kept disturbing him now and then. And yesterday night, 11 o'clock, again I had to give him a call to ask some doubts. So he was really patient with me. ಟಾಲ್ರೇಟೆಡ್ ಮೈ ಇಗ್ನರೆನ್ಸ್ ಅಬೌಟ್ ದ ಸಬ್ಜೆಕ್ಟ್ ಆ್ಯಂಡ್ ನವದಾನಿಗಳಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ವಂದನಾರ್ಥನೆಯಲ್ಲಿ ಒಂದು ಮುಖ್ಯವಾದದ್ದನ್ನು ಮಾಡ್ತೆ ಈ ಜಾಗವನ್ನು ಅನುವು ಮಾಡಿಕೊಟ್ಟು ಎಲ್ಲ ತಯಾರಿ ಮಾಡಿ ತಂದು ಇವೆಲ್ಲ ಅಲಂಕಾರಗಳನ್ನು ಮಾಡಿ ಈ ಊಟವನ್ನು ಕೂಡ ತಯಾರು ಮಾಡಿರುವ ಜಾತಿ ಸಂಸ್ಥೆಯ ಶ್ರೀ ವಿದ್ಯಾಶಂಕರ ಹೊಸಕೆರೆ ಶ್ರೀಮತಿ ಅನುಪಮ ಹೊಸಕೆರೆ ಮತ್ತು ಅವರ ಸಹಯೋಗಿಗಳಿಗೆ ನಮ್ಮ ವಂದನೆಗಳು ಡಾಕ್ಟರ್ ಗಣೇಶ್ ಅವ್ರ ಹೆಲ್ತನ್ನು ಕಾಪಾಡಿಕೊಂಡು ಅವ್ರನ್ನ ಇಷ್ಟು ಮಟ್ಟಿಗೆ ಇಟ್ಟು ಇಲ್ಲಿ ಕರ್ಕೊಂಬಂದಿರುವ ಕೃಷ್ಣ ಅವ್ರ ದಯವಿಟ್ಟು ಬರಬೇಕು ಡಾಕ್ಟರ್ ಕೃಷ್ಣ ಅವರು ಯಾಕಂದ್ರೆ ವಿತೌಟ್ ಹಿಮ್ ನೋ ಶೋ ಅದಕ್ಕೆ ದಯವಿಟ್ಟು ಬರಬೇಕು ದಯವಿಟ್ಟು ನಾವೇ ಅಲ್ಲಿ ಬರದ ಅಣ್ಣ ಅವ್ರಿಗೆ ಅಲ್ಲೇ ಕೊಡ್ತೀವಿ ಅವ್ರು ಬರಲ್ಲ ಅಲ್ಲೇ ಅಲ್ಲಿದ್ದಾರೆ ಅಲ್ಲಿದ್ದಾರೆ ನೋಡಿ ದೊಡ್ಡವರೇ ನಿಮ್ಮ ಹತ್ರ ಬರ್ತಾರೆ ಏನು ಮಾಡೋದು ಬಿಕಾಸ್ ಆಫ್ ಹಿಮ್ ಸರಿ ಇಲ್ಲ 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 ಅದೆಲ್ಲ ಮೋಸ ಕೃಷ್ಣ ನಾಟ್ ಅಲೌಡ್ ಸಾರಿ ನನಗೆ ಗೊತ್ತಿಲ್ಲಪ್ಪ ಆಹಾ ಹಾ